सायक तोड़ भी थारा ನಾಳೆ ಬದುಕಿದವರಿಗೆ ಮಾತಾಡಲಿಕ್ಕೆ ವಿಷಯ ಮಾತಿನಿಂದಲೇ ನಿರ್ಣಯ ಆಗುವುದಲ್ಲ ಯಾರು ಮಾತಾಡಿದ್ರು ಯಾರು ಯಾರು ಖಂಡಿಸಿದ್ರು ಯಾರದ್ದು ಮೇಲೆ ಯಾರದ್ದು ಕೆಳಗೆ ಅದು ಬಾಕಿ ವಿಷಯದ ಅನುಭವ ಇಲ್ಲದವ ಅದನ್ನೇ ಮಾತಾಡೋದು ಯಾರು ಮೇಲೆ ಯಾರು ಕೆಳಗೆ ಅಂತ ಇವ ಮೇಲೆ ಕೆಳಗೆ ಧನುರ್ವೇದೋಕ್ತವಾದಂತಹ ಸಾಧನೆ ಸಿದ್ಧಿ ಎಲ್ಲಿ ಏನು ಅವ ಎತ್ತುಗಡೆ ಯಾವ ರಾಗದಲ್ಲಿ ಮಾಡಿದಂತಲ್ಲ ಧನುರ್ವೇದದಲ್ಲಿ ಅದು ಯಾವ ರಾಗದಲ್ಲೇ ಮಾಡಲಿ ಅವರಿಗೆ ನಿರ್ಣಯ ಉಂಟಲ್ಲ ಯಾವುದರಲ್ಲಿ ಹೇಳೋದಂತ ಅದು ಮುಖ್ಯ ಸಾಯಕ ತೊಡುವ ವಿಚಾರ ಕೇವಲ ಎಷ್ಟು ಯುದ್ಧೋದ್ಯಮವನ್ನು ಧನುರ್ವೇದೋಕ್ತವಾಗಿ ಅಧ್ಯಯನ ಮಾಡಿದ್ದಾನೆ ಎನ್ನುವುದೇ ಅಲ್ಲಲ್ಲ ವಾಂಶಿಕವಾದ ಹಿನ್ನೆಲೆ ಬೇಕದಕ್ಕೆ ಜೇನು ಯಾವುದರಲ್ಲಿ ಕಟ್ಟುತ್ತದೆ ಅದು ಒಂದು ರುಚಿಯ ರುಚಿಯೂ ಇರ್ತದೆ ಆ ಪ್ರದೇಶದಲ್ಲಿ ಯಾವ ಹೂ ಹೆಚ್ಚು ಉಂಟು ಅದರ ಮಕರಂದದ ರುಚಿ ಜೇನಿಗೆ ಬರ್ತದೆ ಕಬ್ಬಿನಲ್ಲಿ ಜೇನು ಕಟ್ಟಿದರೆ ನಾವು ಹೇಳ್ತೇವೆ ಕಬ್ಬಿನಲ್ಲಿ ಜೇನು ಕಟ್ಟಿದ ಹಾಗೆ ಅರ್ಜುನನಲ್ಲಿರುವ ಧನುರ್ವೇದದ ಸಿದ್ಧಿ ಕಬ್ಬಿನಲ್ಲಿ ಜೇನು ಕಟ್ಟಿದ ಹಾಗೆ ಕರ್ಣ ವಾಂಶಿಕವಾದ ಹಿನ್ನೆಲೆ ಚಂದ್ರವಂಶೀಯರು ನಮ್ಮ ಹುಟ್ಟಿಗೆ ದೈವಾನುಗ್ರಹ ಹೌದು ಲೋಕಕ್ಕೆ ಗೊತ್ತಿರುವ ವಿಷಯ ಅದು ಒಬ್ಬೊಬ್ಬರು ನಾವು ಹುಟ್ಟುವಾಗಲೂ ಅಶರೀರವಾಣಿ ಒಬ್ಬೊಬ್ಬರು ಹುಟ್ಟುವಾಗಲೂ ಆಮೇಲೆ ಹಿರಿಯವರು ಹೇಳಿದರು ನಾ ಹುಟ್ಟುವಾಗ ಬಾಕಿ ನಾಲ್ಕು ಮಂದಿ ಹುಟ್ಟುವಾಗ ಹೇಳಿದಷ್ಟು ನಾ ಒಬ್ಬ ಹುಟ್ಟುವಾಗ ಹೇಳಿದ್ದಾರಂತೆ ಆಕಾಶವಾಣಿ ಸ್ವಲ್ಪ ಹೆಚ್ಚಿತ್ತದು ನಾ ಹುಟ್ಟುವಾಗ ಅಂದರೆ ಧನುರ್ವೇದವೇ ಮೈ ತಡೆದು ಬಂದ ಹಾಗೆ ಅಹಂಕಾರದಿಂದ ಹೇಳುವುದಿಲ್ಲ ಅಭಿಮಾನದಿಂದ ಹೇಳ್ತಾರೆ ಅರ್ಜುನನೇನು ಹೇಳಿದ್ರಂತೆ ವಾಕ್ಯ ಹೆತ್ತ ಅಮ್ಮನಿಗೂ ಬದು ಸಾರ್ಥಕ್ಯವಾಯಿತು ತಾಯ್ತನದ್ದು ಆ ಮೊದಲೇ ದೇವೇಂದ್ರ ಹೇಳಿದಂತೆ ಗಂಡ ಹೆಂಡತಿ ಇಬ್ಬರು ವೃತ ಮಾಡಿ ಅಂತ ಅನೇಕ ಸಲ ಮಕ್ಕಳನ್ನು ಪಡೀಲಿಕ್ಕೆ ಈ ತಾಯಿ ಮಾತ್ರ ವೃತ ಮಾಡೋದು ತಾಯಿಯ ವೃತ ಅಂತ ಈ ಗಂಡನೇ ಪೂರ ತಿನ್ನೋದು ಅವಳಿಗೆ ಬೇಡಲ್ಲ ಹಾಗಣ್ಣ ಮನೆಯಲ್ಲಿದ್ದವರಿಗೆ ಏಕಾದಶಿ ಆದರೆ ಬಾಕಿದ್ದವರಿಗೆ ಒಳ್ಳೆಯದು ಅವರಿಗೆಲ್ಲ ಭೀಮನ ಏಕಾದಶಿಯೇ ಬಾಕಿದ್ದವರಿಗೆ ಆಶಯ ಆಗಿತ್ತು ಅಂತ ಅದನ್ನು ಪಡೆಯುವಲ್ಲಿ ಮತ್ತು ದೇವತೆಗಳು ಎಲ್ಲಿವರೆಗೆ ಅಂದರೆ ಆಮೇಲೆ ನನ್ನ ತಾಯಿ ನನ್ನ ಚಿಕ್ಕಮ್ಮನಿಗೂ ಮಕ್ಕಳಾಗಲಿ ಅಂತ ಖಂಡಿತಂತೆ ಇದೆಲ್ಲ ನಾನು ದೊಡ್ಡವನಾದ ಮೇಲೆ ಅವರು ಹೇಳಿದ ಕತೆ ಆಗಲಿ ಅಪ್ಪ ಅಂದರೆ ಹುಟ್ಟಿನ ಹಿನ್ನೆಲೆ ಹೇಳಿದ್ದು ನಾನು ವಾಂಶಿಕವಾದ ಹಿನ್ನೆಲೆ ಬೆಳೆಯುವ ಸಂಸರ್ಗ ಶತಶೃಂಗಲ್ಲಿದ್ದಂತಹ ಮಹಾಜ್ಞಾನಿಗಳು ಹಸ್ತಿನಾವತಿಗೆ ನಮ್ಮನ್ನು ಒಪ್ಪಿಸಿದ ಮೇಲೆ ಅವರು ಮಾಯಕಾದ್ರಂತೆ ಮತ್ತೆ ಬಂದದ್ದು ಯಾರು ಅಂತ ಗೊತ್ತಾಗಲಿ ಹೀಗೆ ತಿರುಗಿ ನೋಡುವಾಗ ಯಾರು ಇಲ್ಲ ಹಾಗಾದ್ರೆ ದಿವ್ಯ ಪುರುಷರ ಒಡನಾಟದಲ್ಲಿ ಬೆಳೆದಿದ್ದೇನೆ ಸಿದ್ಧಪುರುಷ ಅವರ ಒಡನಾಟದಲ್ಲಿ ಈಗ ಹಾಗಲಕಾಯಿಗೆ ಸಿಹಿಯಾಗಬೇಕು ಅಂತ ಬೆಲ್ಲದ ಕಟ್ಟೆ ಕಟ್ಟಿ ಬೆಲ್ಲದ ನೀರೆರಿಬಹುದು ಇದು ಕಬ್ಬಿಗೆ ಬೆಲ್ಲದ ನೀರೆರಿದ ಹಾಗೆ ಅರ್ಜುನ ಅಂದರೆ ಹಾಗೆ ಬೆಳೆದಿದ್ದೇನೆ ಸಿಕ್ಕಿದಂತಹ ಸಂಸ್ಕಾರ ಎಂಥದ್ದು ಭೀಷ್ಮರ ತೊಡೆಯ ಬಿಸಿ ಕೃಪರಿಂದ ದ್ರೋಣರಿಂದ ವಿಶೇಷವಾದದ್ದು ತನ್ನ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯವನ್ನು ನನಗೆ ಇರಿದಿದ್ದಾರೆ ದ್ರೋಣರು ಮತ್ತೆ ದ್ರೋಣರಿಗೆ ಬಂದಂತಹ ಸಂಕಷ್ಟದ ಸಂದರ್ಭದಲ್ಲಿಯೂ ಹಾಗೆ ಮೊಸಳೆ ಕಚ್ಚಿದಾಗ ಇರಬಹುದು ಗುರುದಕ್ಷಿಣೆ ಕೊಡುವ ಸಂದರ್ಭ ಇರಬಹುದು ನನ್ನ ದುಡಿಮೆ
ನಾ ಗುರುದಕ್ಷಿಣೆ ಕೊಟ್ಟದಲ್ಲಿ ದ್ರೋಣರು 105 ಮಂದಿ ಎದ್ದು ಬಂತು ಅಂತ ಹೇಳಿದರು. ನಿಜವಾಗಿ ಅಹಿಚ್ಛತ್ರದ ಕೊಡುಗೆಯೇ ನನ್ನದಲ್ವ ಕಾರಣ, ಅಲ್ಲೇ ಎಲ್ಲೋ ಹವಿಕ ಬ್ರಾಹ್ಮಣರು ಬೆಳೆದದ್ದು ಅಹಿಚ್ಛತ್ರದಲ್ಲೇ, ಆಮೇಲೆ ಹವಿಕರು ಅಂತ ಎಲ್ಲ ಕಡೆಗೆ ಹೋದ್ರು ಅವರು. ಇಡೀ ಪಾಂಚಾಲವನ್ನೇ ನೀ ಗೆದ್ದು ಕೊಟ್ಟ, ಅಹಿಚ್ಛತ್ರ ಅವ್ರು ಉಳಿಸಿಕೊಂಡದ್ದು ಅಷ್ಟೇ, ಬಾಕಿದನ್ನು ಬಿಟ್ಟುಕೊಟ್ರು. ಅಂದರೆ ಈ ಬ್ರಾಹ್ಮಣರಿಗೆ ದ್ರೋಣರಿಗೆ ಬ್ರಾಹ್ಮಣ್ಯದ ಮೇಲೆ ಇರುವ ಪ್ರೀತಿ, ಇಲ್ಲದಿದ್ದರೆ ಈ ಬ್ರಾಹ್ಮಣರಿಗೆ ಅಸ್ತಿತ್ವವೇ ಇರ್ತಿರಲಿಲ್ಲ. ಎಲ್ಲಿಂದ ಕೇಳಿದರೆ ನೋಡ್ತಿದ್ರು. ಈಗ ಹವಿಕರ ಹತ್ರ ಕೇಳಿ ಎಲ್ಲಿ ಅಹಿಚ್ಛತ್ರ ಹೇಳ್ತಾರೆ. ನನ್ನ ಸಂಸ್ಕಾರ ಹಾಗೆ ಒಂದು ಧನುರ್ವೇದ ಸಿದ್ಧಿ ಆಗಬೇಕು ಅಂತ ಆದರೆ ಆ ಪಾತ್ರತ್ವಕ್ಕೊಂದು ಸಿದ್ಧಿ ಇರಬೇಕು. ಎಲ್ಲ ಪಾತ್ರೆಯಲ್ಲಿ ಹಾಲು ಹಾಕಿದರೆ ಅದು ಹುಳಿ ಹಿಂಡುವ ಮೊದಲೇ ರೂಪ ಬದಲಾವಣೆ ಆಗ್ತದೆ, ರೂಪಾಂತರಗೊಳ್ಳುತ್ತದೆ. ಅದನ್ನು ಮೊಸರು ಅಂತ ಹೇಳುವುದಿಲ್ಲ. ಶುದ್ಧ ಪಾತ್ರೆಯಲ್ಲಿ ಹಾಕಿದರೆ ಮಾತ್ರ ಆ ರೂಪಾಂತರ ಮೊಸರಾಗುವುದು. ಇನ್ನು ಬೆಣ್ಣೆಯೋ ಮಜ್ಜಿಗೆಯೋ ಬಿಸಿ ಮಾಡಿದರೆ ತುಪ್ಪವೋ. ಅರ್ಜುನನ ಪಾತ್ರತ್ವ ಅದು, ಯಾವುದನ್ನೇ ಹಾಕಲಿ ವಸ್ತುವನ್ನು ಅದು ಸದ್ ವಿನಿಯೋಗಕ್ಕೆ ರೂಪಾಂತರಗೊಳ್ಳುವಂತಹದ್ದು. ಹಾಗಾದ ಕಾರಣ ಧನುರ್ವೇದ ಇಲ್ಲಿ ಅಷ್ಟು ತುಂಬಿಕೊಂಡಿದೆ ಅಂತ, ಈ ಪಾತ್ರತ್ವದಲ್ಲಿ ತುಂಬಿಕೊಂಡಿದೆ. ಅನುಗ್ರಹ ಮಾಡಿದರು ಹಾಗೆ ದ್ರೋಣರು. ಅಗ್ನಿವೇಶರಿಂದ ಅಧ್ಯಯನ ಮಾಡಿದವರು ದ್ರೋಣ. ಆಮೇಲೆ ವಿಶಿಷ್ಟವಾದಂಥ ಬ್ರಹ್ಮಾಸ್ತ್ರವನ್ನು ಅಗಸ್ತ್ಯರಿಂದ ಸಂಪಾದಿಸಿದವರು, ತಪಸ್ಸಿನ ಮೂಲಕವಾಗಿ ಸಂಪಾದಿಸಿದ ದ್ರೋಣರು. ಪರಶುರಾಮ ದೇವರು ಅನುಗ್ರಹ ಪಡೆದಂತಹ ದ್ರೋಣರು. ನನಗೆ ಧನುರ್ವೇದದ ಉಪದೇಶವೋ ಅನುಗ್ರಹವೋ ಮಾಡುವಲ್ಲಿರುವ ಹಿನ್ನೆಲೆ, ಸಹಾಯಕ ತೊಡುವುದರಲ್ಲಿ ನನಗೆ ಹೇಳಿಕೊಟ್ಟ ಹಿನ್ನೆಲೆ ಹೇಳಿದ್ದು ನಾನು. ರಾಜಋಷಿಯಾದಂತಹ ಶುಕರಿಂದ ಧನುರ್ವೇದದ ಪಾಠ. ಒಬ್ಬೊಬ್ಬರು ಧನುರ್ವೇದದ ಅಧಿಷ್ಠಾತೃವಾದಂತಹ ಪರಮೇಶ್ವರ ಕಿರಾತ ರೂಪಿಯಾಗಿದ್ದಾಗ ನನ್ನನ್ನು ಪರೀಕ್ಷಿಸಿ ಹೊಡೆದು ಬಡಿದು ನಾನು ಈಶ್ವರ ದೇವರ ಹಣೆಯಲ್ಲಿ ರಕ್ತ ಬರುವಾಗೆ ಮಾಡಿ, ನನಗೂ ಮೂಗಿನಲ್ಲಿ ಬಾಯಿಯಲ್ಲಿ ರಕ್ತ ಬರುವಾಗೆ ಮಾಡಿ ಈಶ್ವರ ದೇವರು. ಅಂದರೆ ಇದು ಶುದ್ಧ ರಕ್ತವೋ ಅಂತ. ಹಾ, ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ದಿವ್ಯಾಯುಧಗಳು. ಮೊನ್ನೆ ಯುದ್ಧ ಭೂಮಿಗೆ ಬರುವಾಗಲೂ ಹಾಗೆ ನಾವು, ನಾನು ಅಣ್ಣನ ಹತ್ರ ಒಮ್ಮೆ ಹೇಳಿದ್ದೆ, ಸ್ಪಷ್ಟ ಹೇಳಿದ್ದೇನೆ, ಎಲ್ಲ ಕೃಷ್ಣಾನುಗ್ರಹ ನಮಗುಂಟ ಅನ್ನುವ, ಕೃಷ್ಣ ನಮ್ಮನ್ನು ನೋಡಿಕೊಳ್ತಾನೆ ಅಂತ. ದುರ್ಗಾದೇವಿಗೂ ಸ್ತವನ ಮಾಡಿ ಯುದ್ಧಕ್ಕೆ ಸಿದ್ಧನಾದದ್ದು ಅರ್ಜುನನಿಗಿರುವ ಸಂಸ್ಕಾರ, ಅರ್ಜುನನಿಗಿರುವ ಅನುಗ್ರಹ. ಆಮೇಲೆ ದೇವಲೋಕಕ್ಕೆ ಹೋಗುವ ಯಮ ದಂಡಾಸ್ತ್ರ, ವರುಣ ಪಾಶ ಮತ್ತು ಅಸ್ತ್ರ, ಕಾಂಡವ ದಹನ ಕಾಲದಲ್ಲಿ ಅಗ್ನಿಯೇ ನನಗೆ ದಿವ್ಯ ರಥ ಇತ್ಯಾದಿ ಇತ್ಯಾದಿ, ಕುಬೇರ ಕೊಟ್ಟಂತಹ ನಾವು ಕಾಣದೇ ಇರುವಂತಹ ಅದೃಶ್ಯಾಸ್ತ್ರ. ಹಾಗಾದ್ರೆ ಸಾಯಕ ತೊಡುವಲ್ಲಿ ನನಗೆ ಇರುವಂತಹ ಸಂಗ್ರಹಗಳು ಎಷ್ಟು ಇಷ್ಟುಂಟು. ನನಗಿರುವ ಸಂಗ್ರಹಗಳು ಹೇಳಿದ್ದಾನೆ, ಅಷ್ಟನ್ನು ತೊಡುವುದರಲ್ಲಿರುವ ವಿಚಾರಗಳು, ಉಪಸಂಹಾರ ಮಾಡುವುದರಲ್ಲಿರುವ ವಿಚಾರಗಳು. ನಮ್ಮ ಅಜ್ಜಯ್ಯ ಭೀಷ್ಮರು ಪರಶುರಾಮರ ದೇವರ ಜೊತೆಗೆ ಯುದ್ಧ ಮಾಡುವಾಗ ದಿವ್ಯಾಸ್ತ್ರವನ್ನು ಭವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದರು, ಉಪಸಂಹಾರ ಮಾಡಿದರು. ಆವಾಗ ಅಶರೀರವಾಣಿ ಆಯ್ತಂತೆ, ಸೋಲುವುದಲ್ಲ ಅಂತ. ಆ ಭೀಷ್ಮರು ಅಂಗೀಕರಿಸಿದ ಅರ್ಜುನ, ದ್ರೋಣರು ಅಂಗೀಕರಿಸಿದ ಅರ್ಜುನ. ಚಕ್ರವ್ಯೂಹವನ್ನು ಕಟ್ಟುವಾಗ ಹೇಳಿದ್ರಂತೆ ಅರ್ಜುನನನ್ನು ತಪ್ಪಿಸಬೇಕು ಅಂತ, ಅರ್ಜುನನೊಬ್ಬ ತಪ್ಪಿದರೆ ಸೋಲು ಕಾಣದಂತಹ ಅರ್ಜುನ ಸಾಯಕ ತೊಡುವ ವಿಚಾರ. ಹಾಗಾದರೆ ಯಾವುದೇ ಒಳ್ಳೆ ಅಧ್ಯಯನ ಮಾಡಿದರೆ, ಸತತಾಭ್ಯಾಸ ಮಾಡಿದರೆ, ತಪಸ್ಸು ಮಾಡಿದರೆ, ಆಗ ವರ್ಣ ಕನಿಷ್ಠರು ವರ್ಣ ಶ್ರೇಷ್ಠರಾದದ್ದುಂಟು. ವಿಶ್ವಾಮಿತ್ರಾದಿಗಳಿದ್ದಾರೆ, ನಾನು ಸಿದ್ಧಿ ಆಗುವುದೇ ಇಲ್ಲ ಅಂತ ನಾ ಹೇಳುವುದಿಲ್ಲ. ಆದರೆ ಕರ್ಣ ಸಾಯಕ ತೊಡುವ ವಿಚಾರ, ಈಗ ನಿನ್ನ ಆಸಕ್ತಿ ಕಾಗೆಯ ಕೂಡಿನಲ್ಲಿ ಬೆಳೆದಂತಹ ಕೋಗಿಲೆ, ಅದು ಇಲ್ಲವೇ ಅಂತ ನಾನು ಇಲ್ಲ ಅಂತಲೇ ಅಲ್ಲ ಗಳಿಯುವುದಿಲ್ಲ. ರಾಧೇಯಗೆ ಸಲುವುದೇ, ನೀನೀಗ ಸೂತ ಪಾಲಿತ ಪುತ್ರ, ನಿನ್ನ ಒಡನಾಟ ನಿನ್ನ ಸಂಸ್ಕಾರ ಸೂತರ ಜೊತೆಗೂ ಉಂಟು, ಅದಕ್ಕಿಂತ ಹೆಚ್ಚು ಹಸ್ತಿನಾವತಿಯಲ್ಲಿ ಉಂಟು. ಆದರೆ ನಿನ್ನ ಕೆಲವು ಪ್ರವೃತ್ತಿಯನ್ನು ಕಾಣುವಾಗ, ಹಾಗಾದರೆ ಕ್ಷತ್ರಿಯ ಅಲ್ವಾ ಹೌದಾ ಇನ್ನದು ಗೊಂದಲದಲ್ಲೇ ಉಂಟು, ಸಂಶಯದಲ್ಲೇ ಉಂಟು. ಒಂದು ವೇಳೆ ರಾಧೇಯನೇ ಹೌದಾದರೆ ಹೇಳಿಕೊಳ್ಳುವುದಕ್ಕೊಂದು ವಾಂಶಿಕವಾದ ಹಿನ್ನೆಲೆ ನಮ್ಮ ತಿಳುವಳಿಕೆಯಲ್ಲಿ ಇಷ್ಟರವರೆಗೆ ನಿನಗೆ ಬರಲಿಲ್ಲ. ನೀ ಗೊತ್ತಿದ್ದು ಹೇಳುವುದಿಲ್ವೋ ಅಲ್ಲ, ಹೇಳಲಿಕ್ಕೆ ನಿನಗೆ ಗೊತ್ತಿಲ್ವೋ, ನನಗೆ ಗೊತ್ತಿಲ್ಲ. ಒಂದು ವೇಳೆ ಅದೇ ಹೌದಾದರೆ ಅದು ಸಲ್ಲುತ್ತದೋ? ಹೇಳುತ್ತಾರೆ ಹೇಳುವವರು,
ಏನು ಬ್ರಾಹ್ಮಣರೇ ಆಗಬೇಕು ಅಂತೇನು ಪೂಜೆ ಮಾಡಲಿಕ್ಕೆ ದೇವಸ್ಥಾನದಲ್ಲಿ ಬಾಕಿದ್ದವರಾಗೋದಿಲ್ವೋ? ಹಾಗೆ ಹೇಳುವ ದೇವಸ್ಥಾನದ ಭೇಟಿ ಕೊಡುವಾಗ ಪ್ರಧಾನ ಪ್ರಸಾದ ಕೊಡಲಿಕ್ಕೆ ವೇದಮೂರ್ತಿಯೇ ಬೇಕೊಡುತ್ತಾನೆ, ಬಾಕಿದ್ದವ ಅವ ಬರುವಾಗ ಆಗೋದಿಲ್ಲ. ಊರಿನವರಿಗೆ ಯಾರು ಕೊಡ್ಬೋದಲ್ಲ ಅಂತ. ಒಂದು ವೇಳೆ ಅಂತಹ ವೇದ ಮಂತ್ರಗಳನ್ನು ಕಂಠಮಾಟ ಮಾಡಿ ಹೇಳಬಹುದು, ಆದರೆ ಯಾವುದು ಗುರು, ಯಾವುದು ಲಘುದು, ಅದರ ಉಚ್ಚಾರ ಇದೆಲ್ಲ ಅಸ್ಕಲಿತವಾಗಿ ಬರಬೇಡು. ಅವಾಗ ಗೊತ್ತಾಗ್ತದೆ ದೈವ ಅಲ್ಲ ಅಂತ. ಕೆಲವರು ಹೇಳ್ತಾರೆ ಆ ಏನು ಚಂದ ಹಾಡಿದರು, ಕೆಲವರು ಹೇಳಲಿಕ್ಕುಂಟು ಒಳ್ಳೆ ಪದ್ಯ ಅಲ್ವೋ ಅಂತ. ಒಳ್ಳೆ ಪದ್ಯ ಅಂದರೆ ಬರೆದವನಿಗೆ ಒಳ್ಳೆ ಬರೀಲಿಕ್ಕೆ ಗೊತ್ತುಂಟು, ಹೇಳುವ ಒಳ್ಳೆದು ಹೇಳಿದ್ದಾನೆ ಅಂತ ಇರೋದಲ್ವೋ, ಅದು ಕೇಳುವವನಿಗೆ ಮೊದಲೇ ಗೊತ್ತಿಲ್ಲ. ಅಮ್ಮನವನು ಒಳ್ಳೆ ಪದ್ಯ ಅಂತ. ಹಾಗಾದರೆ ಸಾಧನೆ ಸಿದ್ಧಿಯಾಗಬೇಕು. ಆ ಸಿದ್ಧಿಯಾಗಬೇಕಿದ್ರೆ ವಾಂಶಿಕವಾದ ಹಿನ್ನೆಲೆ ರಕ್ತಾನುಗತವಾದದ್ದು. ಯಾಕಂದರೆ ಇಷ್ಟರವರೆಗೆ ನಾನು ನೋಡುವಾಗ ಅಂತಹ ದೊಡ್ಡ ಸಿದ್ಧಿ ಸಾಧನೆ ನಿನಗೆ ನಾನು ಕಾಣಲಿಲ್ಲ. ಅದು ರಾಧೇಯಗೆ ಸಲುವುದೇ. ಸರಿಯಾಗಿ ತಂತು ಬೇರುಗಳನ್ನು ಹಬ್ಬಿದ್ರೆ ಬಿಟ್ಟರೆ ಹಿಡ್ಕೊಳ್ಳುವ ಮರಕ್ಕೆ ಅಲ್ವೋ ಒಳ್ಳೆ ಮೆಣಸಿನ ಬಳ್ಳಿ ಕೊಡಬೇಕಾದ್ದು. ತಂತು ಬೇರುಗಳು ಹಿಡ್ಕೊಳ್ಳದ ಬರೇ ನುಣುಪಾದಂತಹ ಮರಕ್ಕೆ ಈ ಬಳ್ಳಿಯನ್ನು ಬಿಟ್ಟರೆ ಬಳ್ಳಿ ಕೆಳಗೆ ಕಾಲಬುಡದಲ್ಲೇ ಬೀಳುವುದಲ್ಲ. ಬಳ್ಳಿ ಬಿಡುವಾಗಲೂ ಹಾಗೆ ಧನುರ್ವೇದ ಇಲ್ಲಿ ಆ ಸಿದ್ಧಿ ಕರ್ಣ. ಇದು ಯಾವುದನ್ನು ಅಪ್ಪಿಕೊಳ್ಳುವಂಥದ್ದು ಒಪ್ಪಿಕೊಳ್ಳುವಂಥದ್ದು ಅಷ್ಟುಂಟು. ಆ ಕಾರಣದಿಂದ ಹೇಳಿದ್ದು ನಾನು. ಅದು ರಾಧೇಯಗೆ ಸಲುವುದೇ. ಬೇರೆ ಬೇರೆ ವಿಭಾಗಗಳು ಅದರಲ್ಲಿ ದೇವತೆಗಳು ಕರೆಯಿಸಿಕೊಂಡಿದ್ದಾರೆ, ಈಶ್ವರ ದೇವರ ಅನುಗ್ರಹ ಇದೆಲ್ಲ ಉಂಟು. ಕಾಯುವವರು ಯಾರು? ನಮ್ಮಲ್ಲಿ ಸೇನಾಧಿಪತಿ ದೃಷ್ಟದ್ಯುಮ್ನ, ನಾಯಕ ಅರ್ಜುನ, ಅರ್ಜುನ ಪ್ರಧಾನ ಭಟ. ಅವಾಗ ನೀವೊಂದು ಮಾತಾಡಿದಿ, ಭೀಷ್ಮರನ್ನು ಶರಶಯ್ಯೆಗೆ ಕಳುಹಿಸಿದ್ದ ಅಥವಾ ದ್ರೋಣರ ನಿರ್ಗಮನೋ ಇತ್ಯಾದಿ ಇತ್ಯಾದಿ. ನಾ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾವು ಹೊರಡುವಾಗಲೇ ನಾ ಹೇಳಿದವ, ಕೃಷ್ಣಾನುಗ್ರಹ ನಮ್ಮ ಮೇಲೆ ಇದೆ. ಕೃಷ್ಣಾನುಗ್ರಹ ನಮ್ಮ ಮೇಲೆ ಅಂದರೆ ಯಾರ ಮೇಲೆ ಇದೆ? ಯಾರು ಧರ್ಮದ ಅನುಷ್ಠಾನದಲ್ಲಿ ಇದ್ದಾರೆ, ಧರ್ಮ ಮಾರ್ಗಿಗಳು, ಅದಕ್ಕೆ ಭಗವಂತನ ಬೆಂಬಲ. ಹಾಗಂದರೆ ಭೀಷ್ಮರನ್ನು ಶರಶಯ್ಯೆಗೆ ಕಳುಹಿಸಿದಲ್ಲಿ ನಮಗೆ ಗೊತ್ತುಂಟು ಭೀಷ್ಮರು ಎಂತಹ ವಿಕ್ರಮಿ ಅಂತ ನಮಗೆ ಗೊತ್ತುಂಟು. ಅಲ್ಲಗಳೆಯುವ ವಿಕ್ರಮ ಅವರದ್ದಲ್ಲ, ಭಗವಂತನ ಮಾರ್ಗದರ್ಶನ. ಹೀಗೆ ಮಾಡೋಣ. ದ್ರೋಣರ ವಧೆಯಲ್ಲಿಯೂ ಭಗವಂತನ ಮಾರ್ಗದರ್ಶನ. ನಮಗೆ ಕಾಯುವುದಕ್ಕೆ ನಮ್ಮ ಧರ್ಮ ಇದೆ, ಆ ಧರ್ಮವೇ ಮೂರ್ತಿ ಸ್ವರೂಪವಾಗಿ ಕೃಷ್ಣನಾಗಿದ್ದಾನೆ. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ನಮಗೆ ಮೂರು ಕೃಷ್ಣನೇ, ಸತ್ಯ ಧರ್ಮ ದೇವರು ಕೃಷ್ಣ. ಅವ ನಮ್ಮನ್ನು, ನಮ್ಮ ಸತ್ಯ ನಮ್ಮ ಧರ್ಮ ಕೃಷ್ಣ ರೂಪದಲ್ಲಿ ಕಾಯ್ತದೆ. ಅದಕ್ಕೆ ರೂಪ ಯಾವುದು? ಕೃಷ್ಣ ರೂಪ. ಕೃಷ್ಣ ಎಲ್ಲಿ ಹುಟ್ಟಿದ್ದಾನೆ, ಎಲ್ಲಿ ಬೆಳೆದಿದ್ದಾನೆ ಅಂತ ನಮ್ಮ ಅಮ್ಮ ಹುಡುಕಿಕೊಂಡು ಹೋದ್ದು ಅಲ್ಲ, ದೊಡ್ಡಸ್ಸಿಗೆಯಿಂದ ಹೇಳುವುದಲ್ಲ. ಕೃಷ್ಣನೇ ಬಂದ ಕುಂಬಾರನ ಮನೆಗೆ. ಯಾಕೆ? ಇವರು ಧರ್ಮಾತ್ಮರು, ಧರ್ಮ ಸಂಸ್ಥಾಪನೆ ಆಗಬೇಕಿದ್ರೆ ಇವರನ್ನು ಆಯ್ದುಕೊಳ್ಳಬೇಕು, ಇವರನ್ನು ಹಿಡ್ಕೊಳ್ಳಬೇಕು. ನಮಗೆ ಶಾಪ ಕೊಡುವುದಕ್ಕೆ ಬಂದ ದುರ್ವಾಸರು ಅನುಗ್ರಹಿಸಿ ಹೋಗ್ತಾರೆ, ನಿಮ್ಮಲ್ಲಿಗೆ ಅನುಗ್ರಹಕ್ಕೆ ಬಂದ್ರೆ ಮೈತ್ರೇಯರು ಶಾಪ ಕೊಟ್ಟು ಹೋಗ್ತಾರೆ. ಹಾಗಾದರೆ ನಮ್ಮನ್ನು ಕಾಯುವುದು ಯಾರು? ನಮ್ಮ ಧರ್ಮವೇ ನಮ್ಮನ್ನು ಕಾಯ್ತದೆ, ಅದು ಕಾಯ್ತದೆ. ಆ ಧರ್ಮವೇ ಧರ್ಮರಾಯನ ಸ್ವರೂಪದಲ್ಲಿ ನಮ್ಮ ಜೊತೆಗುಂಟು. ಇಲ್ಲದಿದ್ದರೆ ನಹುಷ ಪ್ರಶ್ನೆಯನ್ನು ಗೆದ್ದು ಶಾಪಗ್ರಸ್ತನಾದಂತಹ ನಹುಷ ಪಿತೃಲೋಕಕ್ಕೆ ಹೋಗಲಿಕ್ಕಿಲ್ಲ, ಯಕ್ಷ ಪ್ರಶ್ನೆಯನ್ನು ಗೆದ್ದು ಯಮಧರ್ಮಾನುಗ್ರಹ ಮಾಡಲಿಕ್ಕಿಲ್ಲ, ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ನಿಜವೇಷದಲ್ಲಿದ್ದರೂ ನಿಮ್ಮನ್ನು ಪತ್ತೆ ಹಚ್ಚೋದಕ್ಕಾಗುವುದಿಲ್ಲ ಅಂತಲೇ ನಾವು ಅಜ್ಞಾತವಾಸ ಪ್ರವೇಶ ಮಾಡುವಾಗ ಆ ತಾಯಿ ಹೇಳಿದ್ದು, ಆದರೂ ನಾವು ವೇಷ ಬದಲಾವಣೆ ಮಾಡಿದ್ದೇವೆ. ನಾನು ಯುದ್ಧಕ್ಕೆ ಬರುವಾಗ ದುರ್ಗಾಸ್ತವನ ಮಾಡಿ ಬಂದಿದ್ದೇನೆ. ಯಾಕೆ? ದುರ್ಗಮವಾದದ್ದನ್ನು ಗೆಲ್ಲಬೇಕು, ಅದಕ್ಕೆ ನಮ್ಮಲ್ಲಿ ಧರ್ಮ ಬೇಕು, ಅದಕ್ಕೆ ಆರಾಧನೆಗಳು, ಅನುಷ್ಠಾನಗಳು, ಹೋಮ ಹವನಾದಿಗಳು ಮುಖ್ಯ. ಅದನ್ನು ಮಾಡಿ ಬಂದವ ನಮ್ಮನ್ನು ಅದು ಕಾಯ್ತದೆ. ನಮ್ಮ ಧರ್ಮ ಕಾಯ್ತದೆ, ನಮ್ಮ ವೃತ್ತಿ ಧರ್ಮ ಕಾಯ್ತದೆ, ನಮ್ಮ ಕ್ಷತ್ರಿಯ ಧರ್ಮ ಕಾಯ್ತದೆ, ನಮ್ಮ ನಂಬಿಕೆ ಕಾಯ್ತದೆ. ಕಾಯುವರು ಯಾರ ಈ ನಿನಗೆ? ಯಾಕೆಂದ್ರೆ ಒಂದು ವಾಂಶಿಕವಾದ ಹಿನ್ನೆಲೆ ಗುರುತಿಸಲಿಕ್ಕೆ ಆಗಲಿಲ್ಲ. ನನಗೆ ಧನುರ್ವೇದದ ಅನುಗ್ರಹ ಮಾಡಿದಂತಹ ಇಷ್ಟು ಮಂದಿ ಇದ್ದಾರೆ, ದೇವತೆಗಳಿಂದ ತೊಡಗಿ ಮನುಷ್ಯರವರೆಗೆ, ಮಹಾತ್ಮನ ಜೊತೆಗೆ ವರೆಗೆ, ಸಿದ್ಧಪುರುಷರ ವರೆಗೆ. ನಿನಗೆ ಅಂತಹ ಅಷ್ಟು ಮಂದಿ, ಯಾರು ಗುರು ಇಲ್ಲದೆ ಯಾರು ಅನುಗ್ರಹ ಮಾಡದೆ ನಿನಗಿಷ್ಟು ಸಿದ್ಧಿ ಆಗಲಿಕ್ಕಿಲ್ಲ. ಆದರೆ ಅರ್ಜುನನಷ್ಟೋ? ಸಾಯಕ ತೊಡುವ ವಿಚಾರ ಅರ್ಜುನನಷ್ಟೋ? ದೈವಾನುಗ್ರಹ ನಿನಗುಂಟ? ಕಾಣಿಸಿಕೊಳ್ಳಬೇಕಾದಲ್ಲಿ ನಿನಗೆ ಕಾಣಿಸಿಕೊಳ್ಳಿಕ್ಕಾಗಲಿಲ್ಲ.
ಎಲ್ಲಿಯೂ ನಿನ್ನ ಪೌರುಷ ಪ್ರಕಟ, ನಿನ್ನ ಯಾವ ಅಪೇಕ್ಷೆ ಉಂಟು, ಅತಿಯಾದ ಆಶೆ ಉಂಟು. ಅರ್ಜುನನ ಸ್ಪರ್ಧೆ ಮುಸ್ಸಂಜೆ ಆಯಿತು, ಆ ಸ್ಪರ್ಧೆ ತಡೆ ಹಿಡಿಯಲ್ಪಟ್ಟಿತು, ಮರುದಿವಸ ಅದರ ಸುದ್ದಿಯೇ ಇಲ್ಲ, ಸ್ಪರ್ಧೆಯ ಸುದ್ದಿಯೇ ಇಲ್ಲ. ಮತ್ತೆ ಎಲ್ಲಿ ಅರ್ಜುನನ ಜೊತೆಗೆ ಕಾಣಿಸಿಕೊಳ್ಬೇಕು ಅಂತ ನೀನು ಪ್ರಯತ್ನ ಪಟ್ಟಿಯ, ಕೌರವನಿಗೂ ಮತ್ತೆ ಅದೇ ನಮ್ಮ ಕರ್ಣನಿಗೊಂದು ಅವಕಾಶ ಕೊಡುವಂಥ ಮರುದಿವಸ ಅವನು ಸುದ್ದಿ ಇಲ್ಲ, ಅವ ಮತ್ತೆ ಬೇರೆದ್ದ ಕೊರಡುದು. ಹಾಗಣ ಕೌರವನದ್ದು ನಿನಗೆ ನಿನ್ನನ್ನು ಉಪಯೋಗಿಸ್ತಾನೆ, ಹಾಗೆ ಅಂತ ನಿನ್ನನ್ನು ಸರಿ ನಿನಗೆ ಅವಕಾಶ ಕೊಡೋದಿಲ್ಲ, ನೀನು ಅವನಿಗೆ ಬಳಸಲಿಕ್ಕೆ ನಿನಗೆ ಅವಕಾಶ. ಅನೇಕ ಸಲ ನಮ್ಮನ್ನು ಬಳಸೋರು ಉಪಯೋಗಿಸೋರು ಎಷ್ಟು ಅಪಾಯ ಹೇಳಿದ್ದು ನಾನು. ಹೌದೌದು, ಅವ ನಿನ್ನನ್ನು ಉಪಯೋಗಿಸ್ತಾನೆ. ಇದು ಪಾಯಸಕ್ಕೆ ಹಾಕಿದ ಸಟ್ಟುಗದಾಗ ಅದಕ್ಕೆ ಅದರ ರುಚಿ ಗೊತ್ತುಂಟ ಇಲ್ಲ. ಹೌದಾ, ಅವ ಕೈಗಿಡದದ್ದನ್ನು ನೋಡ್ತಾನೆ ಹೇಗುಂಟು ಅಂತ, ಅವನಿಗೆ ಇಕ್ಕತಾನೆ. ನಿನ್ನ ಪಾಯಸಕ್ಕಾಗಿದ್ದ ಸಟ್ಟುಗಾಗಿದ್ದೆ ನೀನು. ಆ ಕಾರಣದಿಂದ ಕಾಯುವರಿಯಾರೈ ನಿನಗೆ, ನೀನು ಯಾರನ್ನು ಕಾಯಬೇಕು ಅಂತ ಶ್ರದ್ಧೆಯಿಂದ ಯುದ್ಧ ಮಾಡ್ತೀಯೋ ಅವನೇ ನಿನಗೆ ಬೆಂಬಲಕ್ಕಿಲ್ಲ. ನಿಜವಾಗಿ ಅವನೇ ನಿನ್ನ ಮೊದಲ ಸೇನಾಧಿಪತಿತ್ವದ ಅಪೇಕ್ಷೆಯನ್ನು ಈಡೇರಿಸಲಿಲ್ಲ, ಎರಡನೇ ಸೇನಾಧಿಪತಿಯಾಗಿ ನಿನ್ನನ್ನು ಮಾಡಲಿಲ್ಲ. ನಿನ್ನ ಸೇನಾಧಿಪತಿತ್ವದಲ್ಲಿ ಈಗ ನಾನು ನನ್ನ ಮಗನನ್ನು ಕಳ್ಕೊಂಡಿದ್ದೇನೆ. ದ್ರೋಣ ಸೇನಾಧಿಪತ್ಯದಲ್ಲಿ ಗುರುಗಳು ಸಿಕ್ಕುವಾಗ, ನಾನು ಗುರುಗಳು ಸಿಗುವಾಗ ಎಂಥದ್ದು, ನಾ ದ್ರೋಣಾಚಾರ್ಯರು ಉತ್ತರ ಗೋಗ್ರಹಣದಲ್ಲಿ ಎದುರಾಗುವಾಗಲೂ ನಾನು ಬೃಹನ್ನಳ ವೇಷದಲ್ಲಿರುವ ಎರಡು ಬಾಣವರ ಕಾಲಬುಡಕ್ಕೆ ಹಾಕಿದ್ದೆ. ಒಬ್ಬ ಸತ್ಯ ಶಿಷ್ಯನ ಬುದ್ಧಿವಂತಿಕೆ ಅದು ಕಾರಣ. ಗುರುಗಳು ಎದುರೆದುರು ಯುದ್ಧದಲ್ಲೇ ಸಿಗಲಿ, ಎರಡು ಬಾಣ ನಷ್ಟ ಆಗಲಿ ಅಂತ ಉಂಟು, ಮತ್ತೆ ನಾಲ್ಕು ಬಾಣ ನೆತ್ತಿಯ ಮೇಲೆ ಹೋಗುದು. ಹಾಗೆ ಹೇಳಬೇಕಿದ್ರೆ ಗುರುಗಳನ್ನು ಗೌರವಿಸುವ, ಗುರುಗಳಲ್ಲಿ ಸತ್ಯ ಹೇಳುವ ಪ್ರಾಮಾಣಿಕತನ ನಮಗೆ ಬೇಕು. ಅಟ್ಟೆ ಪ್ರಾಮಾಣಿಕತನವೇ ಅದೇ ನಮ್ಮನ್ನು ಕಾಯುವುದು, ಅದನ್ನು ನಾ ಮಾಡಿದೆ ದ್ರೋಣರಲ್ಲಿ. ಅದೇ ದ್ರೋಣರು ನನ್ನತ್ರವೇ ಹೇಳಿದ್ದಾರೆ, ಬ್ರಹ್ಮಾಸ್ತ್ರವನ್ನು ಅನುಗ್ರಹ ಮಾಡುವಾಗ, ಮಗು ಗುರುಗಳೇ ವಿರೋಧ ಪಕ್ಷದಿಂದ ಪ್ರತಿಸ್ಪರ್ಧಿಯಾಗಿ ಬಂದರೆ ದಾಕ್ಷಿಣ್ಯ ಮಾಡಬೇಡ. ಈ ದಾಕ್ಷಿಣ್ಯ ಮಾಡಬೇಡ ಎನ್ನುವುದರಲ್ಲಿ ಎರಡುಂಟು ನಾ ತಿಳ್ಕೊಂಡದ್ದು. ಒಂದು ಹೊಡಿಬೇಕು, ಇಲ್ಲ ಗುರುಗಳನ್ನು ಕೆಲವರಿಗೆ ಹಾಗೆ ದೊಡ್ಡ ಸಭೆಯಲ್ಲಿ ಗುರುಗಳನ್ನು ಕಾಲಿಡಲಿಕ್ಕೆ ಮನಸ್ಸು ಬರೋದಿಲ್ಲ, ಪಕ್ಕ ತೊಡೆ ಹತ್ರ ಮುಟ್ಟರು ಅಂದರೆ ಅವನೊಂದು ಜನ ಆಗಿರ್ತಾನೆ, ಗೌರವ ಕೊಟ್ಟಾಗಬೇಕು. ಹಾಗೆಂತ ಬಗ್ಗಿ ಕಾಲಿಡಲಿಕ್ಕೆ ಅವನಿಗೆ ದೊಡ್ಡ ಸಿಗಿಬಿಡೋದಿಲ್ಲ, ಅವನಿಗೆ ನಾಲ್ಕು ಮಂದಿ ಶಿಷ್ಯರಿರ್ತಾರೆ. ಅದನ್ನು ಹೇಳಿದ್ದವರು ಎಂಥ ಸಂದರ್ಭದಲ್ಲಿಯೂ ದಾಕ್ಷಿಣ್ಯ ಮಾಡಬೇಡ. ನಾನು ಅದಕ್ಕೆ ಸೈಂಧವ ಕಾಳಗದಲ್ಲಿ ನನ್ನದು ಸೂರ್ಯಾಸ್ತಮಾನದೊಳಗೆ ತಲೆ ಕಡಿತೇನೆ ಅಂತ ದ್ರೋಣರು ಯುದ್ಧ ಮಾಡಿದರು, ನಾನು ನನ್ನ ಯುದ್ಧ ವಿದ್ವತ್ತನ್ನೆಲ್ಲ ಪ್ರಯೋಗ ಮಾಡಿ ಕೂತ್ರೆ ಅಲ್ಲಿ ಚಂದ್ರೋದಯ ಆಗ್ತದೆ, ನನಗೆ ಗೊತ್ತುಂಟು. ಅದಕ್ಕೆ ಎಂತ ಮಾಡೋದು, ಸೂರ್ಯಾಸ್ತಮದ ಪ್ರತಿಜ್ಞೆ ಉಂಟು. ಅಲ್ಲಿ ಹೀಗೆ ಮಾಡಿದೆ, ಕೃಷ್ಣ ಬಲಬದಿಯಿಂದ ರಥ ತಿರುಗಿಸಿದ. ಇದು ಕಾಯುವರು ಯಾರೈ, ಕೃಷ್ಣ ಸಂದರ್ಭ ನೋಡಿಕೊಂಡು ಎಷ್ಟೊತ್ತಿಗೆ ಸೂರ್ಯಾಸ್ತಮಾನ, ಎಷ್ಟೊತ್ತಿಗೆ ಸೂರ್ಯೋದಯ, ಎಲ್ಲಿ ಬಲತ್ತಿಗೆ ತಿರುಗಬೇಕು, ಎಲ್ಲಿಗೆ ಎಡತ್ತಿಗೆ ತಿರುಗಬೇಕು. ಕೆಲವೊಂದು ದಾರಿ ಗೊತ್ತಿದ್ದು ಹೇಳ್ತಾರೆ, ಬಲತ್ತಿಗೆ ಹೋಗು ಎಡತ್ತಿಗೆ ಹೋಗು, ಬಲತ್ತಿಗೆ ಹೋಗು ಎಡತ್ತಿಗೆ ಹೋಗು, ನೇರ ಹೋಗು ಬಲ ಬಲತ್ತು ಎಡತ್ತು. ಯಾಕೆ ಅವ ಅಪ್ಪನಿಗೆ ಶ್ರಾದವೇ ಮಾಡೋದಿಲ್ಲ, ಎಡತ್ತು ಬಲತ್ತೆ ಗೊತ್ತಿಲ್ಲ. ಕಾರಣದಿಂದ ಕಾಯುವರು ಯಾರೈ ನಿನಗೆ, ನನಗೆ ಗುರುಗಳು ವಿರೋಧ ಪಕ್ಷದಲ್ಲಿದ್ದರೂ ನನಗೆ ಕಾಯ್ತಾನೆ, ನನ್ನನ್ನು ಕಾಯ್ತಾನೆ. ನನಗೆ ಗುರುವಿರೋಧ ಅಲ್ಲ ಗುರುಗಟ್ಟಿ. ಕೆಲವರು ಹೇಳ್ತಾರೆ ನಾ ಗುರುವಿರೋಧಿ ಅಂತ, ಅದು ಯಾರಿಗೂ ಗೊತ್ತಿಲ್ಲ. ಅವ ಅದೇ ಸುದ್ದಿ ಮಾತಾಡೋದು, ಅವನು ಗುರುಭಕ್ತ ಅಲ್ಲ, ಸುದ್ದಿ ಮಾತಾಡ್ತಾ ಕೂತೋಡೋದು ಮತ್ತೊಬ್ಬ ಗುರುವಿರೋಧದ್ದ, ಅವ ಅದನ್ನೇ ಮಾತಾಡ್ತಾ ಹೋದದ್ದು ಅಂತ ಅವ ಗುರುಗಳ ಹತ್ರ ಹೋಗಲಿಲ್ಲ. ಗುರುಗಳು ಹತ್ರ ಬಂದಾಗ ನಮಸ್ಕರಿಸಿದ್ದೇನೆ, ಆಶೀರ್ವಾದ ಪಡ್ಕೊಂಡಿದ್ದೇನೆ. ಅದೇ ದ್ರೋಣರು, ಭೀಷ್ಮ ದ್ರೋಣಾದಿಗಳು ಹೇಳಿದ್ದು ಅರ್ಜುನನೊಬ್ಬ ತಪ್ಪಿದರೆ ದ್ರೋಣರು ಪಾರ್ಥನ ಅಂಬು ನನಗೆ ನೋವಾಯಿತು ಅಂತ ಹೇಳಿದ ಭೀಷ್ಮರು. ಇರಬೇಡಿ, ನಮ್ಮಲ್ಲಿ ಅನುಗ್ರಹ ಭಾವ ಇದ್ದವರು ಕರ್ಣ, ನಿನ್ನ ಸೇನಾಧಿಪತ್ಯದಲ್ಲಿ ಹೇಳಬಾರದು, ಕೌರವನ ಅತ್ಯಂತ ಹತ್ತಿರದ ಬೆರಳು ತೋರಿಸಿದರೆ ಕೈ ಕಡಿಯುವಂತಹ ದುಶ್ಯಾಸನ, ಭೀಕರವಾಗಿ ಹೋದ ಅಂತ ಅವನೇ ಹೋದ. ವಿಶ್ವಾಸವನ್ನು ನಿನ್ನ ಪಕ್ಷದ ನಾಯಕನಾದಂತಹ ಕೌರವ ಕಳ್ಕೊಂಡನೋ, ಅವನೇ ಕಳ್ಕೊಂಡ ಹಾಗೆ ಕಾಣುತ್ತದೆ, ಮುಖ ಕೆಳಗೆ ಮಾಡಿದನಂತೆ. ಆದರೆ ನಿನ್ನಲ್ಲಿ ಪ್ರೀತಿ ಉಂಟು. ಕಾಯುವರು ಯಾರೈ ನಿನಗೆ, ಯಾವ ಸಜ್ಜನ ಶಕ್ತಿಯು ನಿನ್ನ ಜೊತೆಗಿಲ್ಲ, ಎಲ್ಲ ದಿವ್ಯ ಶಕ್ತಿ ಸಾಧುಗಳು ಸಂತರು ಮಹಂತರು ಸ್ವಯಂ ಕೃಷ್ಣಸ್ತು ಭಗವಾನ್. ನಮಗೆ ಪ್ರವಾಹ ಬಂದರೆ ದೋಣಿ ಕಳಿಸ್ತಾನೆ, ಎತ್ತರದ ದರೆ ಸಿಕ್ಕಿದ್ರೆ ಏಣಿ ಕಳಿಸ್ತಾನೆ ಕೃಷ್ಣ. ಕಾಯುವರು ಯಾರೇ, ನಿನಗೆ ಹಗ್ಗಳಿಸೋರು ಇಲ್ಲ, ಹಗ್ಗ ಇಳಿಸಿದ್ರು ಕುಣಿಕೆ ಮಾಡಿ ಇಳಿಸಿಯಾರು, ಆತ್ಮಹತ್ಯೆ ಮಾಡಿಕೊಂತ
ಕೈ ಕೊಡೋರಿದ್ದಾರೆ, ದೋಣಿ ಕೊಡುವವರಿದ್ದಾರೆ, ಏಣಿ ಕೊಡುವವರಿದ್ದಾರೆ, ಹೆಗಲಿನಲ್ಲಿ ಹೊರುವವರಿದ್ದಾರೆ. ನಾನು ಏಣಿ ಮಾಡಿದರೆ ಹಾಂ, ಕಾಯುವರು ಯಾರೈ ನಿನಗೆ, ಕೃಷ್ಣ ಇದ್ದಾನೆ ಅಂತ ಅಭಿಮಾನದಿಂದ ಹೇಳ್ತೇನೆ ನಾನಿವತ್ತು. ಆದರೆ ನನಗಿರುವವ ವಿಶ್ವಸಾರಥಿ, ನಿನಗಿರುವವ ವಿಶಿಷ್ಟ ಸಾರಥಿ. ಇವತ್ತು ಶಲ್ಯಭೂಪತಿಗಳು ಬಂದು ಕೂತಿದ್ದಾರೆ. ಯೋಗ್ಯತೆ ದೊಡ್ಡದು, ನನ್ನ ಅಪಾಯನ ದಿಗ್ವಿಜಯದಲ್ಲಿ ಸಾರಥ್ಯ ಮಾಡ್ತಾ ಇದ್ದಂತೆ. ಈಗ ಗೊತ್ತಿಲ್ಲ, ಪ್ರಾಯ ಆಗಿ ಬಲಕ್ಕೆ ತಿರುಗಿಸಿದರೆ ಎಡಕ್ಕೆ ಹೋಗ್ತದ ಅಂತ. ಕೆಲವು ಹಳೆ ಸಾರಥ್ಯಗಳನ್ನು ಹೇಳಲಿಕ್ಕೆ ಬರೋದಿಲ್ಲ, ಅನುಭವ ಹೇಳ್ತೇವೆ ನಾವು. ಈಗ ತಿರುಗಿಸುವಾಗ ಇತ್ತಲಾಗಿ ಹೋಗು. ಹೌದೌದು, ತಪ್ಪುದು. ಮತ್ತೆ ಹೇಳಿದ್ವಿ ಹೇಗೆ ಬಿದ್ದದ್ದು, ಅದು ನಿದ್ರೆಯಲ್ಲಿ ಅಂತ ಹೇಳೋದು. ಯಾಕೆ ನೀವು ರಾತ್ರಿ ನಿದ್ದೆ ಕೆಡ್ತಾರೆ, ಹಾಗೆ ಹೌದು ಅಂತ ಗ್ರಹಿಸೋದು. ಅವತ್ತು ನಿದ್ರೆಯಲ್ಲಿ ಅಲ್ಲ, ವಯಸ್ಸಾಗಿ ನಿವೃತ್ತರಾಗಬೇಕು ಅಂತ ಸಾರಥ್ಯದಿಂದ. ಶಲ್ಯರು, ಬಹುಶಃ ಶಲ್ಯರಿಗೂ ಸಂಕಲ್ಪ ಉಂಟು ಅಂತ ಗೊತ್ತಿಲ್ಲ. ಅರ್ಜುನ ನಾಯಕತ್ವದಲ್ಲಿ ಒಂದು ಆವಾಗ ಭೀಷ್ಮ ದ್ರೋಣರ ಸಾಲಿನಲ್ಲಿ ಅವರು ಗುರುತಿಸಲ್ಪಡ್ತಾರೆ. ಕಾಯುವರು ಯಾರೈ ನಿನಗೆ, ನಿನ್ನ ಹತ್ರ ಶರಣು ಬಾ, ಕೈ ಎತ್ತು, ಹುಲ್ಲುಗಡ್ಡಿ ಕಚ್ಚು, ಮರ ಏರು ಅಂತ ನಾನು ಹೇಳುವುದಿಲ್ಲ. ಯಾಕೆ ನಿನ್ನನ್ನು ನೀನು ಸ್ಪರ್ಧಿ ಅಂತ ಅಂಗೀಕರಿಸಿದ್ದೇನೆ. ಆ ಕಾರಣದಿಂದ ಎರಡು ಅರ್ಥದಲ್ಲಿ ಹೇಳ್ತೇನೆ. ಒಂದು, ನೀ ಸಾಯದೆ ನಾ ನಡೆಯೇ ಮನೆಗೆ ಅಲ್ಲ, ನಿನ್ನ ಪೂರ್ಣ ವಿಕ್ರಮವನ್ನು ಪ್ರದರ್ಶಿಸಿ ಶಲ್ಯ ಸಾರಥ್ಯದಿಂದ ಅರ್ಜುನನನ್ನು ಸೋಲಿಸಿ ಅರ್ಜುನನ ಕೊಂದು ಅಂತ ಪ್ರಯೋಗವೇ ಅಪ್ರಸ್ತುತ. ಅರ್ಜುನನನ್ನು ಕೊಲ್ಲುವವರು ಕೃಷ್ಣ ಇರುವಲ್ಲಿವರೆಗೆ ಯಾರೂ ಇಲ್ಲ. ಅರ್ಜುನನನ್ನು ಕೊಲ್ಲುವುದಿದ್ರೆ ಕೃಷ್ಣ ಕೊಲ್ಲಬೇಕು. ಕೃಷ್ಣ ಅರ್ಜುನನನ್ನು ಕೊಂದ್ರೆ ಆತ್ಮಹತ್ಯೆ ಅಂತ ಅರ್ಥ. ಮಮ ಪ್ರಾಣಾಗಿ ಬಂಡವ, ಕೃಷ್ಣ ಹೇಗೆ ಅದನ್ನು ಕೊಲ್ಲುವುದು, ಮಮ ಪ್ರಾಣಾಗಿ ಬಂಡವ, ಆತ್ಮಹತ್ಯೆ. ಆ ಕಾರಣದಿಂದ ನೋಡ, ನನ್ನನ್ನು ಜೀವಚ್ಛವ ಮಾಡಿ ನನ್ನಲ್ಲಿ ಮೈ ತಡೆದಿರುವಂತಹ ಧನುರ್ವೇದವನ್ನು ಅದಕ್ಕೊಂದು ಗ್ರಹಣ ತಂದು ನೋಡ, ನೀ ಸಾಯದ ಒಮ್ಮೆ ನಾನು ಧನುರ್ಧರಾಗಿರುವಾಗ ಹೋಗಿ ನೋಡುವ. ಸಾಯುವುದಕ್ಕಂಜುವವ ಸಮರ ಕ್ಷೇತ್ರಕ್ಕೆ ಪ್ರತಿಜ್ಞಾಬದ್ಧನಾಗಿ ಪ್ರವೇಶಿಸುವುದಕ್ಕುಂಟ. ಏನು ಸಾವು ಬರ್ತದೆ ಅಂತ ಹೆದರಿಸುವುದು ಅಂತ ಆಲೋಚನೆ ಮಾಡಿದ್ಯಾ ನೀನು? ಈ ಶಬ್ದದ ಅರ್ಥವನ್ನೇ ಅರಿಯದೇ ಇದ್ದಮ ಕರ್ಣ ಅಂತ ಭಾವಿಸಿ. ಮರಣಶೀಲವಾದದ್ದು ಅಲ್ವ, ಕ್ಷತ್ರಿಯೋಚಿತವಾದಂತಹ ಆಸಕ್ತಿಯೇ ಹಾಗೆ. ತನಗೆ ಸಾವನ್ನೇ ಒದಗಿಸಿಕೊಡಬಲ್ಲಂತಹ ಸಮರವನ್ನಾದರೂ ಸಂತೋಷದಿಂದಲೇ ಹಾರೈಸುವಂತಹ ಪ್ರವೃತ್ತಿ ಕ್ಷತ್ರಿಯೋಚಿತವಾಗಿ ಸಹಜವಾಗಿ ಇರ್ತದೆ. ಈ ಪ್ರಪಂಚದಲ್ಲಿ ಯುದ್ಧ ಭೂಮಿಯನ್ನು ಸೇರುವಂತಹ ಯಾವನೇ ಒಬ್ಬ ಯೋಧನಿಗೆ ಗೆದ್ದು ಬರಬೇಕು, ಈ ನಿರೀಕ್ಷೆ ಇರಬೇಕಾದದ್ದು ಸಹಜ. ಗೆದ್ದೇ ಬರ್ತೇನೆ, ಈ ವಿಶ್ವಾಸ ಅಲ್ಲ ಸಮರ ಭೂಮಿಗೆ ಹೋಗುವಾಗ ಇರುವಂತಹದ್ದು. ಆಶಯ ಗೆಲುವಿನ ಆಶಯ ಹೌದು, ನಿರ್ಣಯ ಅಲ್ಲ. ಸೋಲ್ಲಿಕ್ಕಾದ್ರೆ ಮತ್ತೆ ಯುದ್ಧ ಭೂಮಿಗೆ ಹೋಗುದು ಯಾಕೆ? ಗೆದ್ದು ಬರಬೇಕು, ನಿರೀಕ್ಷೆ ಪ್ರತೀಕ್ಷೆಗಳು ಹಾಗೆ. ಆದ್ರೆ ಅದು ವಿಶ್ವಾಸ ಅಲ್ಲ. ಸೋಲನ್ನಾದರೂ ಸ್ವೀಕರಿಸುವುದಕ್ಕೊಮ್ಮೆ ಸಿದ್ಧನಿರಬೇಕು, ಅಥವಾ ಸಾವನ್ನಾದರೂ ಸ್ವೀಕರಿಸುವುದಕ್ಕೆ ಸಿದ್ಧನಿರಬೇಕು. ಸಾವಿಗೆ ತುಲ್ಯವಾದದ್ದನ್ನೇ ನೀ ನನಗೆ ಅವಕಾಶವಾಗಿ ಈಗ ಒದಗಿಸಿದ್ದು ನನಗೆ ಅರ್ಥ ಆಗ್ತದೆ. ಅದು ಯಾರಿದ್ದಾರೆ ನಿನ್ನನ್ನು ರಕ್ಷಣೆ ಮಾಡುವವರು? ಸ್ವಯಂ ರಕ್ಷಣೆಯ ಮೂಲಕವಾಗಿ ಈ ತನಕ ಊರ್ಜಿತವಾಗಿ ಉಳಿದುಕೊಂಡಂತಹ ರಾಧೆಯನ ಮುಂಭಾಗದಲ್ಲಿ ನಿನ್ನದೀಗೊಂದು ಪ್ರಧಾನ ಪ್ರಶ್ನೆ. ನಿನ್ನನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ? ಅದರರ್ಥ ಮರೆಯ ಚೇತನಕ್ಕೆ ಕೈ ಮುಗಿಯದೇ ಇದ್ದ, ಗೌರವಿಸದೇ ಇದ್ದಂತಹ ಒಬ್ಬ ನಾಸ್ತಿಕ ಕರ್ಣ ಅಂತ ಹಾಗೆ ಹೇಳಲಿಲ್ಲ. ನನಗೆ ಸಶರೀರಿಯಾಗಿದ್ದಾನೆ, ನಿನ್ನ ರಥದ ಮೂತಿಯಲ್ಲಿ ಅವ ಕುಳಿತಿದ್ದಾನೆ ಅಂದ ಮಾತ್ರಕ್ಕೆ ನಿನಗೆ ಮಾತ್ರ ಅವನ ಕರುಣೆ ಅಂತಲೂ ನಾನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗೇನೂ ಅಲ್ಲ ಅಲ್ವ. ನಮ್ಮ ಗ್ರಾಮ ದೇವಸ್ಥಾನ ಬೇರೆಯವರಿಗೆ ಹರಿಕೆ ಕೊಟ್ಟರೆ ಅನುಗ್ರಹ ಇಲ್ಲ ಅಲ್ವಾ? ಅಥವಾ ದೇವರ ಸನಿಹದಲ್ಲಿ ಕುಳಿತವನಿಗೆ ಮಾತ್ರ ವಿಶೇಷ ಅನುಗ್ರಹ ಏನೂ ಅಲ್ಲ. ನಿಜವಾಗಿ ಅವನಿಗೆ ಇಲ್ಲ ಅಲ್ವಾ? ಇದ್ರೆ ಅಲ್ಲಿ ಕೂತ್ಕೊಳ್ತಾನ. ಅದೇ ಹೌದಾದರೆ ದೇವಾಲಯದ ಗರ್ಭಗೃಹಕ್ಕೆ ಪ್ರವೇಶ ಇರುವ ಅರ್ಚಕನಿಗೆ ಮಾತ್ರ ಅನುಗ್ರಹ ಆಗಬೇಕು ಭಗವಂತನ ಮಾತ್ರ ಅಲ್ಲ, ಭಕ್ತಾದಿಗಳಿಗೆ. ಹೌದಾದ್ರೆ ಅರ್ಚಕನಿಗೆ ತೃಪ್ತಿ ಆಗಬೇಕು. ಸಾಯುವನ್ನಾರೋ ತೃಪ್ತಿ ಆಗುದಿಲ್ಲ, ನಾಲ್ಕು ಗಲ್ನಾದ್ರೂ ಪೂಜೆಗೆ ಅವನೇ ಹೋಗುದು ಅಲ್ವಾ? ಹೊರಗಿನಿಂದ ಕೈ ಮುಗಿಯುವವನಿಗೂ ಅನುಗ್ರಹ ಆಗ್ತದೆ. ನಿಜವಾಗದೇನಿರು ಹಾಗಿದ್ರೆ ಏನು, ದೇವರಿಗೂ ಅವನಿಗೂ ದೈಹಿಕವಾದಂತಹ ದೂರ ಎಷ್ಟು ಅನ್ನುವುದಲ್ಲ ಮುಖ್ಯ.
ಆಂತರಂಗಿಕವಾದದ್ದು ಹೇಗೆ. ಕರೆಯದೇ ಬಂದರು ನೀವಿದ್ದಲ್ಲಿಗೆ ದೇವರು, ಒಂದು ಮಾತು ಹೇಳಿದೆ ಹಾಗೆ. ಹೌದೌದು, ಕುಂಬಾರನ ಮನೆಗೆ ಅಲ್ವ. ನಿಮ್ಮನ್ನು ಹುಡುಕಿಕೊಂಡು ಬಂದರು, ನಿಮ್ಮನ್ನು ಕೈಗೆತ್ತಿಕೊಂಡ್ರು, ಸಂರಕ್ಷಿಸುವಂತಹ ಉದ್ದೇಶಕ್ಕೆ ಬದ್ಧರಾದ. ಅಂದರೆ ನಮ್ಮಲ್ಲಿ ಧರ್ಮ ಇದೆ ಅಂತ. ಸರಿಯಪ್ಪ, ಈಗ ದೇವರು ಕರೆಯದೆ ಬಂದವರೆಲ್ಲ ಧರ್ಮಾತ್ಮರೊಂದು ಪುತಿಯಲ್ಲ ನೀನು ಅಲ್ಲ ಹೇಳಿದ್ನ. ಹೌದೌದು, ದೇವ್ರ ಹತ್ರಕ್ಕೆ ಬಂದರು ಅಂತಾದರೆ ಅನೇಕರದ್ದು ಗೊತ್ತಾಗ್ತದೆ ಪ್ರಪಂಚದಲ್ಲಿ, ಅನೇಕರದ್ದು ಪ್ರಕಟ ಆಗುವುದಿಲ್ಲ ಅಷ್ಟೇ ಇರೋದು. ಅದರರ್ಥ ಅಧರ್ಮಿಗಳು ಅಂತಲೇ ಅಲ್ಲ, ಪ್ರಕಟ ಆಗುವಾಗ ಇರುವುದಿಲ್ಲ ಅಲ್ವಾ. ಅದಕ್ಕೆ ಸನ್ನಿವೇಶ ಸಂದರ್ಭಗಳು ಬೇರೆ ಬೇರೆ. ಕೆಲವರದ್ದು ಪ್ರಕಟ ಆಗುವಾಗ ಅವನು ಇರುವುದಿಲ್ಲ. ದೇವರು ಅನುಗ್ರಹಿಸುವಂತಹ ಉದ್ದೇಶದಿಂದಲೇ ಬಂದಿರಬಹುದು, ಅಥವಾ ಯಾವುದೇ ಉದ್ದೇಶಕ್ಕೆ ದೇವರು ಬಂದಂತಹ ಕಾಲದಲ್ಲಾದರೂ ಕಾಲಿಗೆ ಬಿದ್ದ ಅನುಗ್ರಹಕ್ಕಾಗಿ ಹಂಬಲಿಸುವಂತಹ ಮನಸ್ಸನ್ನು ಹೊಂದಿದ ಮಂದಿಗಳು ಪ್ರಪಂಚದಲ್ಲಿರಬಹುದು. ಅವರವರ ಅನುಗ್ರಹದ ಭಾವ ಅಥವಾ ಅಪೇಕ್ಷೆ ಯಾವುದಂತ ಅವರವರಿಗೆ ಬಿಟ್ಟದ್ದು. ನನಗೆ ಈ ತನಕ ಸಿಕ್ಕಿದ್ದು ಕಡಿಮೆ ಎನ್ನುವ ಭಾವ ಇದ್ರಲ್ಲೋ, ದೇವರು ಹೆಚ್ಚಿನದು ಕೊಡಲಿ ಅಂತ ನಾನು ನಿರೀಕ್ಷೆ ಮಾಡಬೇಕಾಗುತ್ತದೆ. ನನಗೆ ಆ ಭಾವನೆ ಇಲ್ಲ, ಇದಕ್ಕಿಂತ ಹೆಚ್ಚಿನದ್ದು ನನಗೆ ಕೊಡ್ತೇನೆ ಅಂದರೂ ಸ್ವೀಕರಿಸುವುದಕ್ಕೆ ನನ್ನ ಮನಸ್ಸು ಸಿದ್ಧ ಇಲ್ಲ. ಯಾವುದನ್ನು ನನ್ನ ಬದುಕಿನ ಸುಖವೆಂದು ಸ್ವಾತಂತ್ರ್ಯವೆಂದು ಭಾವಿಸಿ ನಾನು ಈ ತನಕ ಬದುಕುತ್ತಾ ಬಂದಿದ್ದೇನೆ, ಅದು ನನ್ನ ಬದುಕಿನ ವಿಶ್ವಾಸ, ನನ್ನ ಬದುಕಿನ ಭದ್ರತೆ. ಆದ್ದರಿಂದ ಇದಕ್ಕಿಂತ ಹೆಚ್ಚಿನದ್ದನ್ನು ಜೀವನದಲ್ಲಿ ನಿರೀಕ್ಷೆ ಅಲ್ಲ. ನಿರೀಕ್ಷೆ ಏನು? ಅರ್ಜುನನೊಂದಿಗಿನ ಮುಖಾಮುಖಿಯ ಹೋರಾಟ. ನಾ ಯಾವ ದೇವರನ್ನು ದೂರಲಯ್ಯ ಇವತ್ತು? ಯಾವಾಗಲೆಲ್ಲ ನಿನ್ನಲ್ಲಿ ದ್ವೈರದ ಯುದ್ಧಕ್ಕಾಗಿ ನಾ ಹಂಬಲಿಸಿದನು, ನನಗದು ಸಿಕ್ಕದೇ ಹೋಯಿತು. ಸುಯೋಧನ ಅಂಗರಾಜ್ಯಾಭಿಷೇಕ ಮಾಡಿದರೂ ನಿನ್ನೊಂದಿಗಿನ ದ್ವಂದ್ವ ಯುದ್ಧ ನನಗೆ ಅವಕಾಶ ಆಗಲಿಲ್ಲ. ಆಮೇಲೆ ಒದಗಿದಂತಹ ಮುಖಾಮುಖಿಗಳಲ್ಲಿಯೂ ನಿನಗೂ ನನಗೂ ಒಂದು ನಿರ್ಣಯಾತ್ಮಕವಾದಂತಹ ಯುದ್ಧವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅದು ಸಮೂಹವಾದಂತಹ ಒಂದು ಯುದ್ಧವಾಗಿತ್ತು. ಆ ಯುದ್ಧದಲ್ಲಿ ನಮ್ಮನ್ನು ನಾವು ಕಾಣಿಸಿಕೊಳ್ಳುವಂತಹ ಸನ್ನಿವೇಶ ಸೃಷ್ಟಿಯಾಗಲಿಲ್ಲ. ಈಗ ನಾ ಮರೆಯಲ್ಲಿರುವ ದೇವರಿಗೆ ಕೈ ಮುಗಿಬೇಡು. ಅರ್ಜುನನೊಂದಿಗೆ ಮುಖಾಮುಖಿಗೆ ನಿನಗೆ ಅವಕಾಶ ಆಯಿತು. ನಾನೀಗ ಮತ್ತೊಬ್ಬ ಆಕೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದದ್ದಲ್ಲ ಈಗ ಇವತ್ತಿನ ಬೆಳಗ್ಗೆ. ಹೇಗೆ ಅಲ್ವ? ಯಾವನು ರಾಧೇಯನೆಂದು ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟನು, ಯಾವನು ಇವತ್ತಿಗೂ ಸೂತರ ಜಾತಿಯ ಸಂಬಂಧವನ್ನೇ ಊರ್ಜಿತದಲ್ಲಿ ಉಳಿಸಿಕೊಂಡನು, ಅಂತಹ ಕರ್ಣನಾಗಿಯಲ್ಲೋ ನಿನ್ನಲ್ಲಿ ದ್ವೈರಥ ಯುದ್ಧಕ್ಕೆ ನನಗಿಂದಿನ ದಿನ ಅವಕಾಶ ಆದದ್ದು. ಹಾಗಿದ್ರೆ ಯಾವುದು ಅವಕಾಶಕ್ಕೆ ಅನುಕೂಲ ಅಲ್ಲ ಅನ್ನುವಂತಹ ಕಾರಣದಿಂದ ಈ ತನಕ ನಿರಾಕರಿಸಲ್ಪಟ್ಟಿತೋ, ಅಂತಹ ಒಂದು ಸನ್ನಿವೇಶ ಅವಕಾಶ ತಾನೇ ತಾನಾಗಿ ಒದಗಿ ಬಂತು ಅಂತಾದರೆ, ಈಗ ದೈವದ ಮೇಲೆ ವಿಶ್ವಾಸ ಇದ್ದ ಮೇಳದು ದೇವರು ನನಗೆ ಕೊಟ್ಟರು ಅಂತಲೇ ಅಲ್ಲ. ಹೌದೌದು, ಯಥಾರ್ಥ ಕೇಳಲು ನಾನು ಮರೆಯಲ್ಲಿದ್ದಂತಹ ದೇವರಲ್ಲಿ ದಿನ ಯಾಚಿಸುತ್ತಿದ್ದದ್ದು ಇದನ್ನೇ. ಅರ್ಜುನನೊಂದಿಗಿನ ಒಂದು ಮುಖಾಮುಖಿ ನಮಗೆ ಒದಗಿ ಬರಬೇಕು. ಯಾಕೆ? ಗುರುಗಳಾದಂತಹ ದ್ರೋಣರಿಂದ, ಪ್ರಪಂಚದ ಇತರೆ ವೀರರಿಂದ ನೀ ಹೊಗಳಿಸಿಕೊಂಡಂತಹ ಹೊಗಳಿಕೆ ಏನುಂಟು? ಅದು ಹೊಗಳಿಕೆ ಅಲ್ಲ ಅಂತಲ್ಲ ನನ್ನ ಧ್ವನಿ. ಹೊಗಳಿಕೆ ಹೌದು, ಆದರೆ ನಮ್ಮೀರ್ವರ ಸಮಕ್ಷದಲ್ಲಿ ನಾವೀರ್ವರು ಹೋರಾಡಿದಂತಹ ಕಾಲಕ್ಕೆ ನಾ ಕಲಿತಂತಹ ಬಿಲ್ಲುವಿದ್ಯೆ, ನಿನ್ನಲ್ಲಿ ಮೂರ್ತೀಕರಿಸಿದಂತಹ ಧನುರ್ವೇದ, ಇದೆರಡರಲ್ಲಿ ಯಾವುದು ಹೆಚ್ಚಿನದು? ಕೇವಲ ಅರ್ಜುನನಲ್ಲಿ ಸ್ಥಾಪಿತ ಅಭಿಮಾನದಿಂದ ಅವರು ಹೇಳಿದ್ರು ಅಲ್ಲ, ಅರ್ಜುನನ ಆಳ ಸತ್ವ ಅಷ್ಟು ಉಂಟ. ಕರ್ಣನ ಮುಖಾಂತರ ಅದು ನಿರ್ಣಯಿಸಲ್ಪಡಬೇಕು, ಇದು ನನ್ನ ಮನಸ್ಸಿಗೆ. ಯಾಕೆ? ನಾ ಹೊಂದಿದಂತಹ ಧನುರ್ವೇದ ನಾ ಅಪೇಕ್ಷಿಸಿ ಹೊಂದಿದ್ದು ಬದುಕಿನಲ್ಲಿ, ಸಹಜವಾದಂತಹ ಆಸಕ್ತಿಗನುಗುಣವಾಗಿ ಅದಕ್ಕೆ ಬಂದಂತಹ ವಿಡ್ಡೂರಗಳನ್ನೆಲ್ಲ ನಿವಾರಿಸಿಕೊಂಡು ಬಹಳ ಪರಿಶ್ರಮದಿಂದ ನಾ ಪ್ರಯತ್ನಪೂರ್ವಕವಾಗಿ ಸಂಪಾದಿಸಿದ್ದು, ಅದು ಬಹಳ ಮೌಲ್ಯವುಳ್ಳದ್ದು. ಆದ್ದರಿಂದಲೇ ಅದು ಪ್ರಪಂಚದಲ್ಲಿ ಗುರುತಿಸಲ್ಪಡುವ ಹಾಗಾಗಬೇಕು, ಇದು ನನಗಿರುವಂತಹ ಅಪೇಕ್ಷೆ. ಬಹಳ ಪರಿಶ್ರಮದಿಂದ ಕಷ್ಟಪಟ್ಟು ಬೆವರಿಳಿಸಿ ಸಂಪಾದಿಸಿದಂತಹ ಒಬ್ಬ ಬಡವ ತನ್ನ ಸಂಪದವನ್ನು ಸರಿಯಾದ ಮೌಲ್ಯವನ್ನು ಬರುವುದಕ್ಕಾಗಿ ವಿನಿಯೋಗಕ್ಕಾಗಿ ಕಾಯ್ತಾ ಇರ್ತಾನೆ. ಬರಬೇಕು, ಇದು ಪ್ರಪಂಚದಲ್ಲಿ ಗುರುತಿಸಲ್ಪಡಬೇಕು. ಒಂದೊಮ್ಮೆಗೆ ಬರಿದಾಗಿ ಹೋಗಲಯ್ಯ ನಾವು ಕೂಡಿಟ್ಟದ್ದೆಲ್ಲ. ಆಮೇಲಾದರೂ ಅಂತರಂಗಕ್ಕೊಂದು ಸಂತೋಷ ಸಮಾಧಾನ ಸಿಗ್ತದೆ, ಓಹ್ ನಾವು ಸಂಪಾದಿಸಿದ್ದು ಈ ಕಾರಣದ ಮೂಲಕವಾಗಿ ವಿನಿಯೋಗವಾಗಿದೆ, ಇದು ಪ್ರಪಂಚದಲ್ಲಿ 10 ಮಂದಿಗಳು ಗುರುತಿಸುವಂತಹ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ನಿನ್ನಲ್ಲಿ ವಿರೋಧ ಮಾಡದೆ ಹೋದರೆ ನನ್ನನ್ನು ಹೆತ್ತ ತಾಯಿ ನನ್ನನ್ನು ಮಗ ಅಲ್ಲ ಅಂತ ತಿರಸ್ಕಾರ ಮಾಡಿಯಾಳು. ಒಂದು ಮಾತು ನೀ ಹೇಳಿದ್ಯಂತದ್ದು, ಸಾಯಕ ತೊಡುವ ವಿಚಾರ ರಾಧೇಯಗೆ ಸಲುವುದೇ ತೋರ, ಇದು ನನಗೆ ಪ್ರಧಾನ ಆದದ್ದು. ಹೌದಲ್ಲ, ನಾ ತಿರಸ್ಕರಿಸಲಿಲ್ಲ ತೋರ ಅಲ್ಲ, ಆದರೆ ಕಾಯುವರೈ ಅಲ್ವ. ಒಬ್ಬ ರಾಧೆಯನಾದವನಿಗೆ ಸಲ್ಲುತ್ತದೋ ಅಂತ ನೀ ವಿಳಾಸ ಹೇಳಿದ್ರೆ ನನ್ನಂತ ಯುದ್ಧ ಇದ್ದ ಅಂತ ಇಲ್ಲ ತೋರ.
ತೋರಿಸು ಅಂದ್ರೆ ಅರ್ಥ ಏನು? ಜಾತಿ ಮಕ್ಕಳು ಮಾತ್ರ ಸಂಪಾದಿಸಿ, ಜಾತಿ ಮಕ್ಕಳು ಮಾತ್ರ ವಿಜೃಂಭಿಸಬಹುದಾದಂತಹ ಒಂದು ಯುದ್ಧ ವಿದ್ಯೆಯನ್ನು ಒಬ್ಬ ಸೂತನ ಮನೆಯಲ್ಲಿ ಬದುಕಿದವನು, ಒಬ್ಬ ರಾಧಾ ತಾಯಿ ಸಾಕಿದ ಮಗನೂ ಈ ಪ್ರಪಂಚದಲ್ಲಿ ಕಾಣಿಸಿಕೊಡುತ್ತಾನೆಯೋ, ನೋಡ ತೋರು ಪ್ರಪಂಚಕ್ಕೆ, ಅದು ನಿನಗೆ ಬದುಕಿಗೊಂದು ಸವಾಲು. ಇಷ್ಟನ್ನು ನಾನೀಗ ತೋರಿಸದೆ ನನ್ನ ತಲೆ ಉಳಿಸಲಿಕ್ಕಾಗಿ ನಾನು ಹಿಂದೆ ಹೋದೆ ಅಂತಾದರೆ, ಬಹಳ ದೊಡ್ಡ ಜಾತಿಯ ಬಗ್ಗೆ ಅಭಿಮಾನ ಇರುವವಳಲ್ಲ ನನ್ನ ತಾಯಿ ರಾಧೆ, ನನ್ನ ಸಾಕು ತಂದೆ ಅಧಿರಥ. ಆದರೂ ನಾನೀಗ ಮನೆಯ ಅಂಗಳಕ್ಕೆ ಹೋದ್ರೂ ಅವರು ಬಾಗಿಲು ಮುಚ್ಚಲಿಕ್ಕಿಲ್ಲ, ಮಾತ್ರ ಅಲ್ಲ ನಿನ್ನನ್ನು ಸಾಕಿ ಪ್ರಯೋಜನ ಉಂಟು ಅಂತ ಅವರು ಪ್ರಶ್ನೆ ಮಾಡಿ. ಅವತಿಯಲ್ಲಿಯೂ ಸೂತರು ಬಂದಾಗ ಚಾವಡಿಗೆ ಕರೆಯುವುದಿಲ್ಲ ಅಂತ ಇಲ್ಲ ಇದ್ದಾರಲ್ಲ. ಅಥವಾ ಈ ಯುಗದಲ್ಲಿ ನಾವು ಯಾರದ್ದು ಈಗ ಊರ್ಜಿತವಾದ ಜಾತಿ ಅಂತ ನಿರ್ಣಯಿಸುವುದು ಅದು ಕಷ್ಟಾದೀತು ಹೊರಟ್ರೆ. ಹೌದೌದು, ನಾವು ದೈವಾನುಗ್ರಹವನ್ನೇ ಹೆಚ್ಚು ಹೇಳುವುದು ಅಲ್ವಾ. ಅದಕ್ಕೆಲ್ಲ ಮತ್ತೆ ನಮ್ಮ ನಮ್ಮ ಇದುರನವನ ಪ್ರಶ್ನೆಗೆ ಉತ್ತರ ಕಷ್ಟ ಆಗ್ತದೆ ಅನ್ನುವಾಗ ದೇವರನ್ನು ತಂದಾಕುದು. ಅದು ದೇವರು ಇರುವುದೇ ಹಾಗೆ ಕಷ್ಟ ಬರುವಾಗಲ್ಲೋ. ಹೋಗಲಿ, ಆ ಜಾತಿ ವಿಷಯ ನೀ ಎತ್ತಲಿಲ್ಲ, ಆ ಬಗ್ಗೆ ನನ್ನದು ಆಕ್ಷೇಪ ಇಲ್ಲ. ಇವತ್ತು ರಾಧೇಯನಾಗಿ ನಿನಗದು ಸಲ್ಲುತ್ತದೋ ನೋಡುವ ಒಂದು ಪಂಥಾಹ್ವಾನ. ಈ ಪಂಥಾಹ್ವಾನದಲ್ಲಿ ಎರಡು ಧ್ವನಿ ಇಲ್ವ? ಒಂದು ನೋಡು ಆಗ್ತದೆ, ಒಂದು ಹೊಸತು ಮಾಡಿ ತೋರಿಸು ಪ್ರಪಂಚಕ್ಕೆ, ಇನ್ನೊಂದು ಹೊಸ ಕೊಡುಗೆ ಆಗಲಿ ನಿನ್ನಿಂದ. ಅಲ್ಲದೇ ಇದ್ರೆ ಆಗುವುದಿಲ್ಲ ಅನ್ನುವುದು ಇದರ ಒಳ ಅರ್ಥ ಅಲ್ವ? ಒಬ್ಬ ಸೂತನ ಮನೆಯಲ್ಲಿ ಬೆಳೆದವನಿಂದ ಆಗುವುದಲ್ಲ ಅದು, ಆಗ್ಲಿಕ್ಕಿಲ್ಲ ಅಂತ. ಅದು ನನ್ನ ಬದುಕಿನ ಅನುಭವ. ನೀನು ಆಗ ಹೇಳಿದೆ ಕೃಷ್ಣ ದೀರ್ಘಗಳೇ ಸರಿ ಇರುವುದಿಲ್ಲ, ಅಪ್ಪ ಪ್ರಾಣ ಮಹಾರ್ಪಣ ವ್ಯತ್ಯಾಸ ಆಗ್ತದೆ, ಮಂತ್ರ ಹೇಳುವಾಗ ಗೊತ್ತಾಗ್ತದೆ ಅಮ್ಮ ಜಾತಿ ಬ್ರಾಹ್ಮಣ ಅಲ್ಲ. ಅಂಗೈಯಲ್ಲಿ ಎಲೆ ತೊಳೆದ್ರೆ ಬ್ರಾಹ್ಮಣ, ಹಸ್ತೋದ ಕತೆ ಇಂಗೈಯಲ್ಲಿ ತೊಳೆದ್ರೆ ಅವನಿಗೆ ಲೋಟದಲ್ಲಿ ನೀರು ಹಿಡಿದು ಬೇಡ ಅಲ್ವಾ? ಹಾಗಿದ್ರೆ ಅದರ ಅರ್ಥ ಹೇಗೆ? ಒಂದು ಜಾತಿ ನಿರ್ಣಯವನ್ನು ಪ್ರಪಂಚಕ್ಕೆ ಕಾಣಿಸಿಕೊಡಬಹುದಾದಂತಹ ಅವಕಾಶ. ಇಂದಿಗೂ ಪ್ರಪಂಚದಲ್ಲಿ ಪ್ರಶ್ನೆಯಾಗಿಯೇ ಉಳಿದಂತಹ ಕರ್ಣನ ಜೀವನ ಆಲೋಚನೆ ಮಾಡು. ಅನೇಕರಲ್ಲಿ ಹುಟ್ಟಿಕೊಂಡಿದೆ, ಊರ್ಜಿತದಲ್ಲಿ ಉಳಿದು ಇವತ್ತಿಗೂ ಪ್ರಶ್ನೆ. ಸೂತನ ಮಗನೇ, ಕೆಲವರು ಹೀಯಾಳಿಕೆಗೆ ಹೇಳುದು ಸೂತನ ಮಗನೇ, ಇನ್ನು ಕೆಲವರು ನಾ ಹೀಯಾಳಿಸುವುದೇ ಇಲ್ಲ, ಇನ್ನು ಕೆಲವರು ಸೂತನ ಮಗನೇ, ಸೂತನ ಮಗನಾದ್ರೆ ಇಷ್ಟು ಸಾಧ್ಯವೋ? ಹೀಗೆ ನನ್ನ ವಿಕ್ರಮವನ್ನು ಕಂಡಾಡುವವರು ಅವರಿಗೊಂದು ನಿರ್ಣಯಕ್ಕೆ ನನಗೊಂದು ಜಾತಿ ಸಿದ್ಧ ಆಗಲಿ. ಹೆತ್ತ ತಾಯಿಯ ಹೆಸರು ಗೊತ್ತಾಗುವುದು ಬೇಡ, ಹುಟ್ಟಿಸಿದ ಅಪ್ಪ ಯಾರು ಅಂತ ವಿಳಾಸ ಊರಿನವರಿಗೆ ಗೊತ್ತಾಗುವುದು ಬೇಡ. ಆದರೆ ಒಬ್ಬ ಶುದ್ಧ ರಕ್ತದ ಮಕರ್ಣ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ತದ ಇಲ್ವೋ? ಇವತ್ತಿನ ಹಾಗೆ ಪ್ರಕಟಗೊಳ್ಳಲಿಕ್ಕೆ ಅಸಹಾಯಕರಾಗಿರುವಂತಹ ತಾಯಿ ತಂದೆಯರು ಮರೆಯಲ್ಲಿ ಆದರೂ ಸಂತೋಷ ಪಡಲಿ. ಈಗ ಅವರ ಸಂತೋಷಕ್ಕೆ ಏನು ಕಾರಣ ಅನ್ನುವುದಕ್ಕಿಂತಲೂ ಅವರ ದುಃಖಕ್ಕೆ ನಾ ಕಾರಣನಾಗಬಾರದು ಅನ್ನೋದಲ್ಲೋ ಪ್ರಧಾನ. ಹಾಗಾದ ಕಾರಣ ನಾಳೆ ಅವರು ಸಂತೋಷ ಆದ್ರೂ ಒಮ್ಮೆ ಪಡ್ಲಿ ಅತ್ಲಾಗಿ. ತುಂಬಾ ವ್ಯತ್ಯಾಸ ಇರ್ತದೆ ಇದಕ್ಕೆ. ಅಪ್ಪ ಅಮ್ಮನ ಸಂತೋಷಕ್ಕೆ ಕಾರಣವಾಗುವಾಗಿರಬೇಕು ಮಕ್ಕಳು, ಆಗುದಿಲ್ಲ ಎಲ್ಲರಿಂದ. ಆದರೆ ಪ್ರಧಾನ ಉದ್ದೇಶ ಇರಬೇಕಾದದ್ದೇನು? ಸಂತೋಷಕ್ಕೆ ಕಾರಣ ಆಗಿದ್ರೆ ಅವರ ದುಃಖಕ್ಕೆ ನಾ ಕಾರಣನಾಗಬಹುದು, ಇದಲ್ಲೋ ಪ್ರಧಾನ ಉದ್ದೇಶ. ಈ ಉದ್ದೇಶ ಅಷ್ಟೇ ನನಗಿರುವ. ನನ್ನ ಹೆತ್ತ ತಾಯಿಯ, ನನಗೆ ಜನ್ಮವಿತ್ತಂತಹ ತಂದೆಯ ದುಃಖ ಕಾರಣವಾಗುವಂತೆ ನನ್ನ ಬದುಕು ನನಗೆ ಬೇಡ. ಹಾಗಿದ್ರೆ ನಾನೊಬ್ಬ ಶುದ್ಧ ರಕ್ತದವ ಅನ್ನುವುದನ್ನು ಪ್ರಪಂಚದಲ್ಲಿ ತೋರಿಸಿಕೊಡಬೇಕು ಅಂತಾದ್ರೆ ಏನಾಗಬೇಕು? ನಿನ್ನ ಹಾಗೆ ಪ್ರತ್ಯಕ್ಷವಾಗಿ ಕಾಯುವ ದೇವರು ರಥದ ಮೂತಿಯಲ್ಲಿ ಕುಳಿತಿರದೆ ನಿನಗೆ ಕೊಟ್ಟಂತೆ ಪಾಶುಪತಾದ ಅಸ್ತ್ರಗಳನ್ನು ಒದಗಿಸಿಕೊಡುವುದಕ್ಕಾಗಿ ವೇಷಾಂತರದಿಂದ ಬಂದ ಪರಮೇಶ್ವರ ಅನುಗ್ರಹ ನನ್ನ ಬೆಂಗಡೆಯಲ್ಲಿರದೆ ಕೇವಲ ಸೂತನ ಮನೆಯ ಅಂಗಳದಲ್ಲಿ ಬೆಳೆದ ಆ ಪರಿಸರದ ಗಾಳಿಯನ್ನು ಹೀರಿ ಬದುಕಿದಂತಹ ಒಬ್ಬ ರಾಧೆಯ ತ್ರಿಲೋಕ ವಿಜಯಿಯಾದಂತಹ ಧನುರ್ಧರನಾದಂತಹ ಪಾರ್ಥನನ್ನು ಇಂದಿನ ದಿನ ಸಮರ ಕಣದಲ್ಲಿ ಹಿಮ್ಮೆಟ್ಟಿಸಿದನಂತೆ. ನನಗೆ ಶತ್ರು ಸದ್ಗತಿ ಸಿಕ್ಕುದು ಆಮೇಲೆ, ಅದಕ್ಕಿಂತ ಮೊದಲ ಸದ್ಗತಿ ಸಿಗ್ಲಿಕ್ಕಿಲ್ಲ. ಅಂತರಾತ್ಮ ತಿರುಗಾಡ್ತಾ ಇದ್ದಿತ್ತು, ಯಾವಾಗ ಸಿಗ್ತಾನೆ ಅರ್ಜುನ, ಯಾವಾಗ ಸಿಗ್ತಾನೆ ಅರ್ಜುನ. ಹೌದೌದು. ಹಾಗಿದ್ರೆ ಶಾಶ್ವತವಾದಂತಹ ಒಂದು ಬಿಡುಗಡೆ ಯಾವಾಗ? ನನ್ನ ನಿನ್ನ ವಿರೋಧದ ಬಿಡುಗಡೆ ದೇಹದಿಂದ ಈ ಪ್ರಾಣ ಹೊರಟು ಹೋದ ಕಾಲಕ್ಕೆ. ನಿನ್ನ ವಿರೋಧ ಒಂದು ತಪ್ಪಿ ಹೋಗ್ತದೆ ಅನ್ನುವುದಾದರೆ ಯಾವ ನಷ್ಟವನ್ನಾದರೂ ಅದರ ಬದಲಾಗಿ ನಾ ಸ್ವೀಕರಿಸುವುದಕ್ಕೆ ಸಿದ್ಧ. ನಿನ್ನ ವಿರೋಧ ಒಂದು ಶಾಶ್ವತವಾಗಿ ಉಳಿದು ಬರ್ತದೆ ಎಂದಾದರೆ ಯಾವುದೇ ಒಂದು ಪ್ರಯೋಜನವನ್ನಾದರೂ ನಾ ಹೊಂದುವಲ್ಲಿ ಬದ್ಧ, ಅದಕ್ಕಿಂತ ಆಚೆಗಲ್ಲ. ಅದಲ್ಲದಿದ್ರೆ ನನಗದು ಬೇಡ. ಇದು ಪ್ರದರ್ಶನ ರಂಗದಲ್ಲಿ ನಾನಾಡಿದಂತಹ ಮಾತಿನ ಹಿನ್ನೆಲೆ. ಸುಯೋಧನನೊಂದಿಗಿನ ಶಾಶ್ವತವಾದ ಮೈತ್ರಿ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಮುಖ್ಯ ಅರ್ಜುನನೊಂದಿಗಿನ ದ್ವೇಷ. ಇಲ್ಲದಿದ್ರೆ ಎರಡು ಕೇಳಬೇಕಾದ ಅವಶ್ಯಕತೆ ಇಲ್ಲ, ಸುಯೋಧನನಲ್ಲಿ ಒಂದು ಕೇಳಿದರೆ ಸಾಕು. ನಿನ್ನೊಂದಿಗೆ ಸ್ನೇಹ, ಅದರ ಅರ್ಥ ಪಾಂಡವರೊಂದಿಗೆ ವಿರೋಧ ಅಂತಲೇ ಅಲ್ಲ, ಪಾಂಡವರೊಂದಿಗೆ ವಿರೋಧ ಅಂದ್ರೆ ಅರ್ಥ ಸುಯೋಧನ ಸ್ನೇಹಿತ ಅಂತಲೇ. ಪಾಂಡವರನ್ನು ಯಾರೆಲ್ಲ ವಿರೋಧ ಮಾಡ್ತಾರೋ ಅವರೆಲ್ಲ ಅವನಿಗೆ ಸ್ನೇಹಿತರೆ, ಅವನ ಸ್ನೇಹಿತರು ಯಾರು ಅವರೆಲ್ಲ ಪಾಂಡವರನ್ನು ವಿರೋಧಿಸತಕ್ಕದ್ದು. ಹೀಗೆ ಬದುಕಿದ ಸುಯೋಧನಲ್ಲಿ ಎರಡು ಕೇಳಿಕೆಗಳನ್ನು ಏಕಕಾಲದಲ್ಲಿ ಇಟ್ಟದ್ದು ಯಾಕೆ? ಸ್ಪಷ್ಟ ಮಾತಿನಿಂದ ಹೇಳ್ತೇನೆ, ಒಂದೊಮ್ಮೆಗೆ
ಸುಯೋಧನನೇ ಪಾಂಡವರಲ್ಲಿ ಸೇರಿ ನನ್ನದು ಹೋರಾಟ ಇಲ್ಲ ಅಂದರೂ ನನ್ನದು ನಿನ್ನಲ್ಲಿ ಸ್ಪರ್ಧೆ ಉಂಟೆ. ಯಾಕೆ? ನಮ್ಮೊಳಗೆ ಉಂಟಾದಂತಹ ವಿದ್ಯೆಯ ಕುರಿತಾದಂತಹ ಒಂದು ಸಂಘರ್ಷ. ಇನ್ನೂ ಹೇಳುವುದಾದರೆ ಜನ್ಮದಿಂದ ಬರುವ ವಿರೋಧ ಅಂತ ಉಂಟು. ಮನುಷ್ಯರಲ್ಲಿ ಇಲ್ಲ ಅಂತ ಹೇಳುತ್ತಾರೆ, ಮನುಷ್ಯರಿಗೆ ಮನುಷ್ಯರಿಗೆ ಜಾತಿ ಹಾಗೆ ಇಲ್ಲ ಅಂತ. ಅಂದರೆ ಜಾತಿ ಅಂದರೆ ಏನು? ಈಗ ಗುರುತಿಸುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೇಳಿದ್ದಲ್ಲ, ಮನುಷ್ಯ ಎಂಬ ಜಾತಿ, ಹುಟ್ಟಿನಿಂದ ವಿರೋಧ ಅನ್ನುವುದಿಲ್ಲ. ಈಗ ಹಾವಿಗೂ ಮುಂಗು ಸಿಗು ವಿರೋಧ ಅಲ್ವಾ? ಹೌದು. ಹದ್ದಿಗೂ ಹಾವಿಗೂ ವಿರೋಧ, ಹುಲಿಗೂ ಹುಲ್ಲೆಗೂ ವಿರೋಧ. ಕಾರಣ ಏನು? ಹೋ, ಹುಲಿಯ ಪಿತ್ರಾರ್ಜಿತವಾದ ಆಸ್ತಿಯನ್ನು ಹುಲ್ಲೆ ತಿಂದು ಮುಗಿಸಿದೆ ಅನ್ನುವುದಕ್ಕೆ ವಿರೋಧ ಅಲ್ಲಲ್ಲ. ಸಹಜವಾಗಿ ಜಾತಿ ಹಾಗೆ ಹುಟ್ಟಿದ್ದರಿಂದ ವಿರೋಧ. ಆದರೆ ಮನುಷ್ಯ ವರ್ಗದಲ್ಲಿ ಅದು ಇಲ್ಲ ಅಂತ ಒಂದು ಪ್ರತೀತಿ. ಆದರೆ ನಾ ಹೇಳ್ತೇನೆ, ಹುಟ್ಟು ವಿರೋಧಿ ನೀನು ನನಗೆ. ಯುಗ ಕಳೆದ ಹಾಗೆ ಮನುಷ್ಯರಿಗೆ ಮನುಷ್ಯರೇ ವಿರೋಧಿಗಳ, ಹುಟ್ಟು ವಿರೋಧಿ. ಈ ವಿರೋಧಕ್ಕೆ ಕೊನೆಯಾವಾಗ? ಒಂದೋ ನೀ ಹೇಳಿದ ಹಾಗೆ ನಾ ಸಾಯದೆ ನೀ ಮನೆಗೆ ಹೋಗ್ಲಿಕ್ಕಿಲ್ಲ, ಇಲ್ಲ ನೀ ಸಾಯದೆ ನಾ ಮನೆಗೆ ಹೋಗ್ಲಿಕ್ಕಿಲ್ಲ. ಈ ಎರಡು ನಿರ್ಣಯದಿಂದ ಇಂದಿನ ದಿನ ನಾವು ಮುಖಾಮುಖಿಗಳಾಗಿದ್ದೇವೆ ಪಾರ್ಥ. ಆದ್ದರಿಂದ ಹಾರಬೇಡ. ನೀನೇನು, ನಿನ್ನ ಸತ್ವ ಎಷ್ಟು ಅನ್ನುವುದನ್ನು ಇಂದಿನ ದಿನ ಪ್ರತ್ಯಕ್ಷವಾಗಿ ಕಾಣಿಸಿಕೊಡ್ತೇನೆ. ರಾಧೇನಿಗೆ ಸಲ್ಲುತ್ತದ. ನೀ ಹೇಳಿದಿ, ದ್ರೋಣರು ಹೇಳಿದ್ರು ಅರ್ಜುನನೊಬ್ಬ ತಪ್ಪಿದರೆ ಅಷ್ಟು ಹೇಳಿದವರೇ ಅಲ್ವೋ. ಮರು ದಿವಸ ಏಳು ವ್ಯೂಹ ಬಲಿಯುವಾಗ ಅರ್ಜುನ ಸುದ್ದಿ ತೆಗೆಯದೆ ಬಲಿದದ್ದು. ಈಗ ಏಳು ವ್ಯೂಹ ಬಲಿಯುವ ಕಾಲಕ್ಕೆ ಅವರು ಹೇಳಬೇಡುವ, ಓಯ್ ನಿನ್ನೆ ದಿನ ಅರ್ಜುನನ ತಪ್ಪಿಸಿ ಚಕ್ರವ್ಯೂಹ ಮಾಡಿದ್ದೇನೆ, ಆದರೂ ಗೆದ್ದುಕೊಂಡಿದ್ದಾರೆ ಅವರು. ಹಾಗಾಗಿ ಇವತ್ತು ಸೈಂಧವನ ರಕ್ಷಣೆ ಮಾಡಬೇಕು ಅಂತ ಇವತ್ತು ಅರ್ಜುನನನ್ನು ಕುರುಕ್ಷೇತ್ರದಿಂದಲೇ ಹೊರಗಿಡುವಾಗ ವ್ಯವಸ್ಥೆ ಮಾಡಬೇಕು ಹೇಳಿದ್ರು. ಕೌರವನ ನಿಂದನೆಯಿಂದ ಅವರಿಗೆ ಮಜ್ಜಿಗೆಯನ್ನು ಊಟ ಮಾಡಿದ್ದು ವಾಕರಿಗೆ ಅಲ್ಲೋ ಅಲ್ಲೋ. ಹಾಗಿದ್ರೆ ಅರ್ಥ ಏನು? ನಿನ್ನ ವಿಕ್ರಮವನ್ನು ಅಂಜಿ ಅವರು ಹೇಳಿದ್ದಾರೆ ಅನ್ನೋದನ್ನು ಒಪ್ಪಲಿಕ್ಕೆ ಪೂರ್ಣ ಸಾಕಾಗುವುದಿಲ್ಲ ನಮಗೆ ಅಂತ. ಒಂದೊಂದ್ಸಲ ಶಿಷ್ಯ ವ್ಯಾಮೋಹದಿಂದ ಹೇಳಿಬಿಡು, ನಿನ್ನನ್ನು ದೊಡ್ಡದು ಮಾಡುವುದು ಅವರೊಬ್ಬರನ್ನು ಅವರೊಬ್ಬರಿದ್ದರೆ ತುಂಬ ಕಷ್ಟ ಆದೀತು ನಮಗೆ. ದೊಡ್ಡದು ಮಾಡಲಿಕ್ಕೆ ಏನುಂಟು? ಅಲ್ಲಲ್ಲ, ದೊಡ್ಡದೇ ಹೌದಾದ್ರೆ ದೊಡ್ಡದು ಮಾಡುದು ಯಾಕೆ? ಅವರು ಹಾಗೆ ಹೇಳಿದ್ದರಿಂದ ಕಷ್ಟ ಆಗುದು. ಈಗ ಹಾಗೆ ಹೇಳಿದ ದ್ರೋಣರು ಮರು ದಿವಸ ಅರ್ಜುನ ಇರುವಷ್ಟು ದಿವಸ ನಾನು ಬಿಲ್ಲು ಹಿಡಿಯುವುದಿಲ್ಲ ಅಂತ ಕುಳಿತಿದ್ರೆ ನೀನು ಹೇಳಿದಲ್ಲಿಗೆ ನಾವು ಒಪ್ಪುತ್ತಿದ್ದೆ. ಅದು ಹೇಳಲಿಲ್ಲಲ್ಲ. ಪಾರ್ಥಏವಧನುರ್ಧರಃ ಅನ್ನುವಂತಹ ನೆಗಳತೆಯನ್ನು ಹೊಂದಬಹುದಾದ ಅರ್ಹತೆಯನ್ನು ಕಾಣಿಸಿದ ಪಾರ್ಥನನ್ನು ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದುರ್ಜಟಿಗಳು ತಮಗಿದರೆ ಅನ್ನು ಹಾಗೆ ಆಡಿದವರು. ಇಲ್ಲಿ ಅರ್ಜುನನೇ ಪ್ರತಿಜ್ಞೆ ಮಾಡಿದ್ದು ಸೇನಾಧಿಪತಿಯಾಗಿ ಅವರಿಗೆ ಅಷ್ಟು ಮಾಡದೆ ಉಪಾಯ ಇಲ್ಲ. ಹಾಗಲ್ಲ, ಈಗ ಅಷ್ಟು ಮಾಡಿರುವಾಗಲೂ ನೀನು ಕೃಷ್ಣ ಸೂಚನೆ ಹಾಗೆ ನಮಸ್ಕಾರ ಮಾಡಿದೆ, ತೊಡೆ ಮುಟ್ಟಿ ನಮಸ್ಕಾರ ಹಾಗೆ ಹೇಳಿದಲ್ಲ ಗುರುಗಳಿಗೆ. ಅಲ್ಲ, ನೀ ಅದು ಮಾಡದೆ ನೀ ಹೋಗುತ್ತಿದ್ರೆ ನಾನು ಒಪ್ಪುತ್ತಿದ್ದೆ. ನೇರ ಬಗ್ಗಿ ಅಲ್ಲ, ನಾ ಒಪ್ಪುತ್ತಿದ್ದೆ. ನೀ ಹಾಗೆ ಮಾಡಿದ್ದಲ್ಲಲ್ಲ, ದ್ರೋಣರು ಗುರುಗಳು ಅಂತ ನಿನಗೆ ಆವತ್ತು ಗೊತ್ತಾದದ್ದು ಅಲ್ವಲ್ಲ ಸೈಂಧವನನ್ನು ಸಂರಕ್ಷಿಸಲಿಕ್ಕೆ ಹೊರಟ ದಿವಸಕ್ಕೆ. ದ್ರೋಣರಿಗೆ ಆವಾಗ ಎಂತ, ದ್ರೋಣರು ಮುಖಾಮುಖಿ ಆಗುವ ಎಲ್ಲ ಸಂದರ್ಭದಲ್ಲಿಯೂ ಒಂದೋ ಬಗ್ಗಿ ಇಲ್ಲದಿದ್ರೆ ಬಾಣವನ್ನು ಬಗ್ಗಿಸಿ. ಅದಾದ್ರೂ ನೀ ಮಾಡಬಹುದಿತ್ತು, ನಿನ್ನ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಕೈ ಮುಗಿಬೇಕಾದ ಅವಶ್ಯಕತೆ ಇರಲಿಲ್ಲ. ಈಗ ಯುದ್ಧ ಪರಿಕ್ರಮದ ಪರಿವೇಶಕ್ಕನುಗುಣವಾಗಿ ಆ ಪರಿಸರಕ್ಕನುಗುಣವಾಗಿ ಬಾಣದ ಮೂಲಕವಾಗಿ ನೀ ಕಾಲು ಹಿಡಿದದ್ದಲ್ಲಲ್ಲ. ಹಾಗಿದ್ರೆ ಅದರ ಅರ್ಥ ಏನು? ಮುನಿದು ನಿತ್ತರಾದರೆ ದುರ್ಜಟಿಯನ್ನು ಮೀರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದವರೆಂದೇ ಖ್ಯಾತಿಯನ್ನು ಹೊಂದಿದವರು ದ್ರೋಣರು. ದ್ರೋಣರು ವ್ಯಕ್ತಿತ್ವ ದೊಡ್ಡದೇ ಅಲ್ವ? ಉಭಯ ಸಾಮರ್ಥ್ಯಗಳನ್ನು ಹೊಂದಿದವರಿಗೆ ಅವರನ್ನು ಸಣ್ಣದು ಮಾಡಿದರೆ ನೀನು ದೊಡ್ಡದಾಗಲಿ ಉಂಟು. ನಾನು ಸಣ್ಣವರಿಂದ ಕಲ್ತದ್ದು ಅಲ್ಲ, ಕಲ್ತದ್ದು ಸಣ್ಣದು ಅಲ್ಲ. ಆದ್ದರಿಂದಲೇ ನಮಗೂ ಕಷ್ಟ ಆಗೋದು. ಈಗ ನನಗೆ ಕಲಿಸಿದವ ಸಣ್ಣ ಅಂತ ಯಾರು ಹೇಳಿದ್ದೀನಿ? ನಾನು ಹೇಳಿದ್ದೀನ ಅಲ್ಲ, ಗೊತ್ತಿಲ್ಲ ಅಂತ. ಒಂದು ಸುಳ್ಳು ಹೇಳಿ ಕಲಿಯುವುದು, ಇನ್ನೊಂದು ಸುಳ್ಳು ಹೇಳಲಿಕ್ಕೆ ಕಲಿಯುವುದು, ಹೌದು, ಮತ್ತೊಂದು ಕಲ್ತ ಮೇಲೆ ಸುಳ್ಳು ಹೇಳುದು. ಕಲ್ತದನ್ನು ಕಲ್ತಿದ್ದೇವೆ ಅಂತ ಸುಳ್ಳು ಹೇಳಿದವ ಮತ್ತೆ ಗೊತ್ತಾಗ್ತದೆ ಅವ ಕಲಿಯಲೇ ಇಲ್ಲ. ಮುಖಾಮುಖಿ ಆದ ಕಾಲಕ್ಕೆ ಗೊತ್ತಾಗ್ತದೆ. ಅಥವಾ ಸುಳ್ಳು ಹೇಳಿಯೇ ಕಲ್ತವನಿಗಾದ್ರೆ ವಿನಿಯೋಗಕ್ಕೆ ಸರಿಯಾಗಿ ಬರಲಿಕ್ಕಿಲ್ಲ. ವಿನಿಯೋಗಕ್ಕೆ ಸರಿಯಾಗಿ ಬರ್ತದೆ ಅಂತಾದ್ರೆ ಹಾಗಿದ್ರೆ ಹೇಳಿದ್ದು ಸುಳ್ಳಲ್ಲ ಅನ್ನುವುದರಿಂದ ಸ್ಪಷ್ಟ ಆಗುತ್ತೆ. ಹಸಿವೆ ಆಗುವಾಗ ಅನ್ನ ಬೇಯಲಿಲ್ಲ ಅಂತಾದರೆ ಎಷ್ಟಿದ್ರೆ ಪ್ರಯೋಜನ ಏನು? ನನಗೀಗೆ ಮೂರು ಕಾರಣದಿಂದ ನಿನ್ನೊಂದಿಗಿನ ಮುಖಾಮುಖಿ ಅನಿವಾರ್ಯವೇ. ಯಾವುದು? ಹೌದು, ಒಂದು, ನಾ ಜಾತಿ ರಕ್ತದಿಂದಲೇ ಹುಟ್ಟಿದವ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಒಂದು ಇನ್ನೊಂದು, ನಾನು ಯೋಗ್ಯ ಗುರುಗಳಿಂದಲೇ ಕಲ್ತವ ಅನ್ನೋದು ಗೊತ್ತಾಗಬೇಕು. ಇನ್ನೊಂದು, ಯೋಗ್ಯ ಗುರುಗಳಿಗೆ ವಂಚನೆ ಮಾಡದೇ ಕಲ್ತವ ಅಂತಲೂ ಗೊತ್ತಾಗಬೇಕು. ಇದು ಮೂರು ಗೊತ್ತಾಗಬೇಕು ಅಂತಾದರೆ ನನಗಿರುವ ಏಕದಾರಿ ಒಂದೇ ಇವತ್ತು. ಅಂದರೆ ಕರ್ಣನ ಪೂರ್ಣ ಅನಾವರಣವನ್ನೇ ಅರ್ಜುನ ಮಾಡುವುದು. ಯಾಕೆ? ಆ ಮೂಲಕವಾಗಿ ಪ್ರಕಟವಾಗುವುದಕ್ಕಿದ್ದ ಮಾರ್ಗ. ಯಾಕೆ ಗೊತ್ತಿಲ್ಲ, ನಾನು ಅದೇ ಹೇಳಿದ್ದೆ, ಜಾತಿ ವಿರೋಧ. ಬಹುಶಃ ಈ ಪ್ರಪಂಚದಲ್ಲಿ ನಾ ಹುಟ್ಟಿದ ಮೇಲೆ ನೀ ಹುಟ್ಟಿದವ, ನೀ ಹುಟ್ಟುವುದಕ್ಕಿಂತ ಮೊದಲೇ ನನ್ನಲ್ಲಿ ವಿರೋಧ ಹುಟ್ಟಿರಬೇಕು ಮುಂದೊಂದು ದಿನ ಬರುವ ನಿನಗಾಗಿ. ಪ್ರಕಟ ಆದದ್ದು ಪರೀಕ್ಷಾ ರಂಗದ. ಅಥವಾ ಆ ವಿರೋಧವನ್ನು ಸಾಧಿಸುವುದಕ್ಕಾಗಿಯೇ ನಾ ಹುಟ್ಟಿರಬೇಕು. ಇಲ್ಲದೆ ಹೋದರೆ ನಾನಾ ಕಾರಣಗಳಿಂದ ಈ ವಿರೋಧ ಶಮನವಾಗಬಹುದಾದಂತಹ ಸನ್ನಿವೇಶಗಳು ನನ್ನ ಬದುಕಿನಲ್ಲಿ ಹಾದಿ ಹೋಗಿವೆ ಅರ್ಜುನ. ನೀನದ ನರಿಯೇ, ನಾನಾ ಸನ್ನಿವೇಶಗಳು ನನ್ನ ಬದುಕಿನಲ್ಲಿ ಹಾದು ಹೋಗಿವೆ. ನಿನ್ನ ವಿರೋಧವನ್ನು ನಾ ಕಳೆದುಕೊಳ್ಳಬಹುದಾದ ಆ ಸನ್ನಿವೇಶಗಳನ್ನು ಯಾವುದನ್ನು ಸ್ವೀಕರಿಸದೆ ನಿನ್ನೊಂದಿಗೆ ಬದ್ಧದ್ವೇಷವನ್ನೇ ನಾ ಹೊಂದಿದ್ದೇನೆ ಅಂತ ಅದರ ಅರ್ಥ ಏನು? ಕರ್ಣನ ಬದುಕೇ ಅರ್ಜುನನ ವಿರೋಧಕ್ಕೆ.
ಕರ್ಣಾರ್ಜುನರ ಕಾಳಗ ನೋಡು, ಇಷ್ಟು ಮಂದಿಗಳು ಆಕಾಶ ಮಾರ್ಗದಲ್ಲಿ ಇವತ್ತು ಸೇರಿದ್ದಕ್ಕೆ ನಾವು ಹೇಳಿ ಕಳಿಸಿ ಯಾರು ಬಂದದ್ದಲ್ಲ. ನಾವು ಆದಷ್ಟು ಕಡಿಮೆ ಜನ ಆಗಲಿ ಅಂತಲ್ಲ 17 ದಿವಸಕ್ಕೆ ಮುಟ್ಟಿದ್ದು ಇಲ್ಲಿಗೆ. ಹೌದೌದು, ಆದರೂ ಸರಿಯಾಗಿ ಮುಖ ತೋರಿಸಿಕೊತಿದ್ದಾರೆ ಅಲ್ವಾ? ಹಾಗಿದ್ರೆ ಮಾಡಿ ಅಲ್ಲ, ನಮ್ಮ ಹಿಂಬಾಲಕರಾಗಿ ನೀನಾಗ ಹೇಳಿದ್ವಿ ವಿಭಾಗಿ ಸಜ್ಜನರೆಲ್ಲ ಅತ್ಲಾಗಿ ದುರ್ಜನರೆಲ್ಲ ಇತ್ತಲಾಗಿ ನಾವು ನಮ್ಮ ಕಡೆಗೆ ಯಾರನ್ನು ಆಹ್ವಾನ ಕೊಡಲಿಲ್ಲಲ್ಲ. ಇಲ್ಲ, ಅವರನ್ನು ಸಜ್ಜನರು ದುರ್ಜನರು ನಿರ್ಣಯ ಮಾಡಿದ್ದು ನಮ್ಮ ಹಿಂಬಾಲಕರೇ. ಹೋಗಲಿ, ಆದ್ದರಿಂದ ಅದೆಲ್ಲ ವಿಮರ್ಶೆ. ಭೂಮಿ ಬಾಯಿ ಬಿಟ್ಟು ಕಾದಿದ ಕರ್ಣಾರ್ಜುನರ ಕಾಳಗವನ್ನು ನಿರೀಕ್ಷಿಸುವುದಕ್ಕಾಗಿ ಸ್ವೀಕರಿಸುವುದಕ್ಕಾಗಿ, ಆದ್ದರಿಂದ ಭೂಮಿಯಲ್ಲಿ ನಾವೀ ತನಕ ಬದುಕಿದ್ದಕ್ಕೊಂದು ಸಾರ್ಥಕ್ಯದ ಕ್ಷಣವನ್ನು ಒದಗಿಸಿಕೊಡೋಣ. ನೋಡುವ, ನಿನ್ನ ರಕ್ತದಿಂದ ಭೂಮಿ ಹೆಸರಾಗಬೇಕೋ ಕರ್ಣನ ರಕ್ತದಿಂದ ಹೆಸರಾಗಬೇಕು. ದಿವ್ಯಾಸ್ತ್ರವನ್ನು ತೆಗೆಯುವುದು ಹಾಗಾದ್ರೆ ನೋಡುವ. ರಥಂ ಬುಗುರಿಯಂತೆ ಧಿರ್ರನೆ ತಿರುಗಿತು. ಕರ್ಣ ವಿಕ್ರಮಿ, ಅಂಗೀಕರಿಸಬೇಕಾದಂತಹ ವಿಷಯ ಕರ್ಣ ವಿಕ್ರಮಿ ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅರ್ಜುನನಷ್ಟ ವಿಕ್ರಮಿ ಅಂದ್ರೆ ಎಷ್ಟು ಅಂತ? ಕೇವಲ ಬಾಣಗಳ ಪ್ರಯೋಗ ಪ್ರತಿವಿಧಿ ಖಂಡನೆ ಮಂಡನೆ ಅಷ್ಟಕ್ಕೆ ಸೀಮಿತ ಅಲ್ಲ. ಭೈರಥ ಯುದ್ಧದಲ್ಲಿ ರಥ ಯುದ್ಧ, ರಥವನ್ನು ಹಾರಿಸುವಂತಹದ್ದು, ಮರಳಿ ಯಥಾಸ್ಥಾನಕ್ಕೆ ಬರುವಂತಹದ್ದು ಒಂದು ಚಮತ್ಕೃತಿಯದಷ್ಟೇ. ಅದು ಕರ್ಣನಲ್ಲಿ ಉಂಟಾ? ಕರ್ಣನ